नमस्कार वीक्षकरे अमोघ टीविया विशेष कार्यक्रम के निमेलू स्वागत सुस्वागत नानु गुरुप्रसाद वीक्षकरे इवत्तु 75ने वर्षाचरण संभ्रम अब स्वतंत्र भारत संभ्रम अमृत महोत्सव ना आचरता अरे 75 वर्ष आयतु ना ब्रिटिशर दास्यदे युग धर्म प्रजाधर्म ना एडू नम मौल्य आद्य कर्तव्य यह मौल्यवर यार निज अदे महात्मा गांधीजी सूर्य चंद्रवरेगू कूड़ा भारत आचंद्रारक बेगुंत वो ज्योति अरे अब खंडित व्यू महात्मा गांधीजी इे इवतन विशेष बापू नेनपु वीक्षकरे तुमकूर प्रख्यात वादंत विद्यासंस्थे बापूजी हेल्ता शिक्षण दिंदले मात्र देश उद्धार साध्य प्रतियोबू शिक्षितर मूल शिक्षण गांधीजीवर प्रतिपादन आगे नावत्तु विद्याकेंद्रदल्लिदेवि आ विद्याकेंद्र इदुवरेगू कूड़ा साकष्टु वर्षगळिंद अनेक विद्यार्थिगळिगे मार्गदर्शनवन्न अनेक विद्यार्थिगळिगे बदुकन्नु रूपिसिकोट्टिदे आ शिक्षण संस्थे हेसरु बापूजी विद्यासंस्थे निम्मेल्लरिगू कूड़ा गोत्तिदे बापूजी विद्यासंस्थे तुमकूरिनल्लि अनेक वर्षगळिंद तन्न शिक्षण क्षेत्रद कार्यवन्न मुन्नडेसिकोंडु बर्ता इदे अदर रूवारियागि श्रीयुत बसवय्यनवरु इवत्तिगू कूड़ा ई क्षणक्कू कूड़ा अदे हुरुपिनिंद तम्म कार्यक्षेत्रवन्न विस्तरिसिकोंडु बर्ता इद्दारे इवत्तु अवर जोते बापू नेनपन्न मेलकु हाकोण सर नमस्कार 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 सर मोट्टमोदलनेयदागि स्वातंत्र्य दिनाचरणेय 75ने वर्षद शुभाशयगळु सर सर स्वातंत्र्य अन्नुवंतद्दु ಬಹುಶಃ ಇವತ್ತಿಗೆ ಇಲ್ಲದೆ ಹೋಗಿದ್ದಿದ್ರೆ ನಾವಿನ್ನು ಬ್ರಿಟಿಷರ ದಾಸ್ಯದಲ್ಲೇ ಬದುಕಬೇಕಾಗಿತ್ತು ಅಂತ ಒಂದು ದಿನಗಳನ್ನು ನೆನೆಸಿಕೊಳ್ಳೋದಕ್ಕೂ ಕೂಡ ತುಂಬಾ ಭಯ ಅನ್ಸುತ್ತೆ ಅಥವಾ ನಾವು ಹೀಗೂ ಇರ್ತಾ ಇದ್ವ ಹೀಗಿದ್ವ ಅಂತ ಈಗಿನ ಜನಕ್ಕೆ ಅನ್ಸುತ್ತೆ ಬಹುಶಃ ಸ್ವತಂತ್ರದ ಅರ್ಥ ಸ್ವೇಚ್ಛಾಚಾರ ಅನ್ಕೊಂಡು ಬಿಟ್ಟಿದ್ದಾರ ಜನ ಅನ್ನುವಂತ ಒಂದು ನೋವು ನೀವು ಸಾಕಷ್ಟು ವರ್ಷಗಳಿಂದ ಭಾರತವನ್ನು ನೋಡ್ಕೊಂಡು ಬರ್ತಾ ಇದ್ದೀರಿ ಭಾರತದಲ್ಲಿ ನಡೆಯುತ್ತಿರುವಂತ ಅನೇಕ ಜ್ವಲಂತ ಸಮಸ್ಯೆಗಳನ್ನು ನೋಡ್ಕೊಂಡು ಬರ್ತಾ ಇದ್ದೀವಿ ಈ ಒಂದು 75ನೇ ವರ್ಷಾಚರಣೆಯ ಒಂದು ಸುಸಂದರ್ಭ ಏನಿದೆ ಇದೊಂದು ರೀತಿಯ ಮಹಾತ್ಮರೆಲ್ಲರೂ ಕೂಡ ಯಾರು ಈ ನಾಡಿಗೋಸ್ಕರ ದುಡಿದು ಯಾರು ವೀರಮರಣವನ್ನು ಅಪ್ಪಿ ಬ್ರಿಟಿಷರ ಬೂಟಿನಿಂದ ಒದೆ ತಿಂದು ಇವತ್ತು ಪ್ರಾಣತ್ಯಾಗ ಮಾಡಿ ನಮಗೆ ಈ ಸ್ವಾತಂತ್ರ್ಯ ಕೊಡಿಸಿದಾರಲ್ಲ ಅವರನ್ನೆಲ್ಲ ನೆನೆಸಿಕೊಳ್ಳಬೇಕಾದಂಥದ್ದು ನಮ್ಮ ಧರ್ಮ ನಮ್ಮ ಕರ್ತವ್ಯ ಸರ್ ಮೊದಲನೇದಾಗಿ ನಿಮ್ಮ ಮಾತು ಹೇಳಿ ಮೊದಲನೇದಾಗಿ ನಿಮ್ಮ ಮಾತು ಏನು ನನ್ನ ಮಾತು ಎಲ್ಲ ಭಾರತೀಯ ಬಂಧುಗಳೇ ಸ್ವತಂತ್ರ ಅನ್ನೋದು ಅದರ ಅರ್ಥ ಅನ್ನೋದು ನಿಮಗೆಲ್ಲ ಹೆಚ್ಚು ಕಡಿಮೆ ಗೊತ್ತಿದೆ ಆದರೆ ಗಾಂಧೀಜಿಯ ಅವರ ಕಾಲಕ್ಕೆ ಹಿಂದೆ ಸ್ವತಂತ್ರ ಅಂದ್ರೆ ಏನು ಅಂತ ಅನ್ನೋ ಕಲ್ಪನೆ ಇರಲಿಲ್ಲ ಎಲ್ಲ ರಾಜಪ್ರಭುತ್ವದಲ್ಲಿ ಇದ್ದಂತ ಜನ ಮಹಾರಾಜರು ಏನು ಹೇಳ್ತಾರೋ ಅವರ ಅಪ್ಪಣೆ ಏನು ಕೊಡ್ತಾರೋ ಅದನ್ನು ಪಾಲನೆ ಮಾಡಬೇಕು ಇವತ್ತು ಸ್ವತಂತ್ರ ಅನ್ನೋ ವಿಚಾರವನ್ನು ಸ್ವರಾಜ್ಯ ಅನ್ನುವಂಥ ವಿಚಾರವನ್ನು ಎಲ್ಲ ಜನಸಾಮಾನ್ಯರಿಗೆ ತಿಳುವಳಿಕೆ ಕೊಟ್ಟಂಥ ಒಬ್ಬ ಮಹಾನುಭಾವ ಭಾರತದಲ್ಲಿ ಇದ್ದರು ಅವರೇ ಮಹಾತ್ಮ ಗಾಂಧೀಜಿಯವರು ಭಾರತದ 33 ಕೋಟಿ ಜನ ಏನಿದ್ರು ಅವಾಗ ಅವರೆಲ್ಲರಿಗೂ ಕೂಡ ಭಾರತ ಮಾತಾ ಕಿ ಜೈ ಅನ್ನುವಂಥ ಮಾತನ್ನು ಹೇಳಿಕೊಟ್ರು ಒಂದೇ ಮಾತರಂ ಅನ್ನುವ ಮಾತನ್ನು ಹೇಳಿಕೊಟ್ರು ಜನರೆಲ್ಲ ಪುಡುಕಿತರಾದರು ಗಾಂಧೀಜಿಯವರ ಮಾತುಗಳಿಂದ ಪುಡುಕಿತರಾಗಿ ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಿ ಹೋರಾಟ ಮಾಡೋದಕ್ಕೆ ಪ್ರಾರಂಭ ಮಾಡಿದರು ಸ್ವಾತಂತ್ರ್ಯಕ್ಕಾಗಿ ಸ್ವಾತಂತ್ರ್ಯ ಅನ್ನೋದು ಅಷ್ಟು ಶ್ರೇಷ್ಠವಾದದ್ದು ಮನುಷ್ಯನಿಗೆ ಎಷ್ಟೇ ಐಶ್ವರ್ಯ ಇರಲಿ ಎಷ್ಟೇ ಸಂಪತ್ತು ಇರಲಿ ಮನುಷ್ಯನಿಗೆ ಸ್ವಾತಂತ್ರ್ಯ ಒಂದು ಇಲ್ಲದೆ ಇದ್ದರೆ ಅವನು ಪ್ರಯೋಜನ ಇಲ್ಲ ಅವನು ಕಾರಾಗೃಹವಾಸಿ ಆಗ್ತಾನೆ ಈ ನಮ್ಮ ಭಾರತೀಯರೆಲ್ಲ ಬ್ರಿಟಿಷರ ಕಾರಾಗೃಹದಲ್ಲಿದ್ದರು ಅವರನ್ನು ಈಚೆ ತಂದಂಥ ಮಹಾತ್ಮ ನಮ್ಮ ಮಹಾತ್ಮ ಗಾಂಧೀಜಿಯವರನ್ನು ನಾವು ಇವತ್ತೊಂದಿನ ನೆನೆದ್ರೆ ಸಾಲದು ಪ್ರತಿನಿತ್ಯವೂ ಗಾಂಧಿ ಸ್ಮರಣೆ ಆಗಬೇಕು ಪ್ರತಿನಿತ್ಯವೂ ಬರೀ ಗಾಂಧಿ ಸ್ಮರಣೆ ಆದರೆ ಸಾಲದು ಅವರ ವಿಚಾರಗಳು ನಮ್ಮಲ್ಲಿ ಮನನ ಆಗಬೇಕು ಒಂದೇ ಒಂದು ಏಕಾದಶ ವ್ರತಗಳಿದ್ದಾವೆ ಇಲ್ಲಿ
ಹನ್ನೊಂದು ವ್ರತಗಳು. ಒಬ್ಬ ಮನುಷ್ಯ ಪರಿಪೂರ್ಣವಾದಂಥ ವ್ಯಕ್ತಿ ಆಗಬೇಕಾದ್ರೆ ಸಮಾಜದಲ್ಲಿ ಈ 11 ವ್ರತಗಳನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡಬೇಕು. ಈ 11 ವ್ರತ ಯಾರು ಪಾಲನೆ ಮಾಡ್ತಾನೋ ಅವನು ಬಹಳ ಗಟ್ಟಿಯಾದ ಮನುಷ್ಯ, ಅವನು ಎಲ್ಲೂ ಸೋಲೋದಿಲ್ಲ, ಅವನಿಗೆ ಸೋಲಿಲ್ಲ, ಅಪಕೀರ್ತಿ ಇಲ್ಲ, ಎಲ್ಲಿಯೂ ಕೂಡ ಅವನ ಬಗ್ಗೆ ಚಕಾರ ಎತ್ತೋಕ್ಕೆ ಸಾಧ್ಯ ಇಲ್ಲ ಯಾರೂ. ಆ 11 ವ್ರತಗಳನ್ನು ಜನಸಾಮಾನ್ಯರಿಗೆ ಅರ್ಥ ಆಗೋ ರೀತಿಯಲ್ಲಿ ತನ್ನ ಜೀವನದಲ್ಲಿ ಅವುಗಳನ್ನೆಲ್ಲ ಅಳವಡಿಸಿಕೊಂಡು ಜನರಿಗೆ ತಿಳಿಸಿದಂಥ ಒಬ್ಬ ಮಹಾತ್ಮ ಮಹಾತ್ಮ ಗಾಂಧೀಜಿಯವರು. ಅವನೊಬ್ಬ ಯುವ ಪುರುಷ. ನಮ್ಮ ಭರತಖಂಡದಲ್ಲಿ 3 ಜನ ಯುವ ಪುರುಷರಿದ್ದಾರೆ. ಮೊದಲನೇ ಯುವ ಪುರುಷ ಶ್ರೀರಾಮ, ಎರಡನೇ ಯುವ ಪುರುಷ ಶ್ರೀಕೃಷ್ಣ, ಮೂರನೇ ಯುವ ಪುರುಷ ಗಾಂಧಿ. ಶ್ರೀರಾಮ ಏನು ಮಾಡಿದರು, ಒಬ್ಬ ತನ್ನ ಧರ್ಮಪತ್ನಿಯನ್ನು ಅಪಹರಣ ಮಾಡಿದಂಥ ರಾವಣನ ಮೇಲೆ ಯುದ್ಧ ಮಾಡಿ ತನ್ನ ಹೆಂಡತಿಯನ್ನು ಬಿಡಿಸಿಕೊಂಡು ಬಂದ. ಅವನು ಯುವ ಪುರುಷನಾದ. ಅವನ ಲಾಂಛನ ಯಾವುದು, ಬಿಲ್ಲು ಬಾಣ. ಮಹಾ ಕೃಷ್ಣ ಅವನು ಏನು ಮಾಡ್ದ, ದಾಯಾದಿಗಳಿಗೆ ಅನ್ಯಾಯ ಆದಾಗ ಅವರಿಗೆ ನ್ಯಾಯ ಕೊಡಿಸ್ಬೇಕು ಅನ್ನೋ ದೃಷ್ಟಿಯಿಂದ ಕುರುಕ್ಷೇತ್ರ ಯುದ್ಧವನ್ನು ಮಾಡಿ ಅವನು ನ್ಯಾಯವನ್ನು ದೊರಕಿಸಿಕೊಟ್ಟ. ಮೊದಲನೇ ಯುವ ಪುರುಷ ಶ್ರೀರಾಮ ತನ್ನ ಧರ್ಮಪತ್ನಿಯನ್ನು ಬೇರೊಬ್ಬ ಅಪಹರಣ ಮಾಡಿದಾಗ, ಹೋಗಲಿ ಬಿಡು ಅವಳು ಬೇರೆ ಇನ್ನೊಬ್ಬಳು ಮದುವೆ ಮಾಡ್ಕೊಂಡ್ರಾಯ್ತು ಅಂತ ಸುಮ್ಮನೆ ಕೂರಲಿಲ್ಲ. ಆಕೆ ಹಿಂಸೆಗೆ ಒಳಗಾದಾಗ ಅವಳನ್ನು ಬಿಡುಗಡೆ ಮಾಡಿ ಅವನು ಯುವ ಪುರುಷನಾದ. ಅದೇ ರೀತಿ ಕೃಷ್ಣ ದಾಯಾದಿಗಳಿಗಾಗ್ತಾ ಇದ್ದಂಥ ಅನ್ಯಾಯವನ್ನು ತಪ್ಪಿಸ್ಬೇಕು ಅಂತ ಕುರುಕ್ಷೇತ್ರ ಯುದ್ಧವನ್ನು ಮಾಡಿದ. ಅವನ ಲಾಂಛನ ವಿಷ್ಣು ಚಕ್ರ. ಇವರಿಬ್ಬರು ದೊಡ್ಡ ಯುದ್ಧವನ್ನು ಮಾಡಿದರು ಧರ್ಮಸ್ಥಾಪನೆಗೆ. ಅದು ಹಿಂಸಾತ್ಮಕವಾದಂಥ ಯುದ್ಧ. ಸಹಸ್ರ ಸಹಸ್ರ ಜನ ಸೈನಿಕರು ಹತರಾದರು, ಬಹಳಷ್ಟು ಜನ ಮೃತ್ಯುವನ್ನು ಕಂಡರು. ಅವರಿಬ್ಬರು ಹಿಂಸೆಯನ್ನು ಪ್ರತಿಪಾದನೆ ಮಾಡಿದ್ರಿಂದ ಕೊನೆಯಲ್ಲಿ ರಾಮನಾಗಲಿ ಕೃಷ್ಣನಾಗಲಿ ಅವರ್ಯಾರೂ ನೆಮ್ಮದಿಯಿಂದ ಸುಖದಿಂದ ಇರೋಕ್ಕೆ ಸಾಧ್ಯ ಆಗಲಿಲ್ಲ. ರಾಮ ವಾಸ್ ನಾಟ್ ಹ್ಯಾಪಿ, ಕೃಷ್ಣ ವಾಸ್ ನಾಟ್ ಹ್ಯಾಪಿ ಅಟ್ ದಿ ಎಂಡ್, ಬಿಕಾಸ್ ದೇ ಪ್ರಾಕ್ಟೀಸ್ಡ್ ವೈಲೆನ್ಸ್. ಹಿಂಸೆಯನ್ನು ಪ್ರತಿಪಾದನೆ ಮಾಡಿದಂಥ ಅವರಿಬ್ಬರು ಕೊನೆಗಾಲದಲ್ಲಿ ಮನಸ್ಸಿಗೆ ನೆಮ್ಮದಿ ಇಲ್ಲದೆ ಕೊರಗಿದ್ರು ಅವರು. ಇನ್ನು ಮೂರನೇ ವ್ಯಕ್ತಿ ಏನು ಮಾಡ್ದ, ಮೂರನೇ ವ್ಯಕ್ತಿ ಭರತಖಂಡದಲ್ಲಿ ಯಾವತ್ತೂ ಇಲ್ಲದೇ ಇರುವಂಥ ಒಂದು ಧರ್ಮವನ್ನು ಸ್ಥಾಪನೆ ಮಾಡ್ದ. ಏನಪ್ಪ ಅದು ಅಂದರೆ ಸಾಮಾನ್ಯ ಪ್ರಜೆಯನ್ನು ಪ್ರಭುವನ್ನಾಗಿ ಮಾಡ್ದ. ಎ ಕಾಮನ್ ಮ್ಯಾನ್ ಹ್ಯಾಸ್ ಬಿಕಮ್ ದಿ ಸುಪ್ರೀಂ ಪರ್ಸನ್, ಅದೇ ಪ್ರಜಾಪ್ರಭುತ್ವ. ಸಾಮಾನ್ಯ ಮನುಷ್ಯನನ್ನು ಪ್ರಜೆಯನ್ನು ಪ್ರಭುವನ್ನಾಗಿ ಮಾಡಿದ ಅವನು ಮಹಾತ್ಮ ಗಾಂಧೀಜಿಯವರು. ಅವನು ಮಾಡಿದಂಥ ಯುದ್ಧ ಯಾವುದು ಅಲ್ಲಿ ತೋರಿಸ್ತಾ ಇದ್ದೀವಿ. ಆ ಸೈನಿಕರ ಕೈಯಲ್ಲಿ ಯಾವುದೇ ಆಯುಧ ಇಲ್ಲ, ಯಾವುದೇ ಆಯುಧಗಳಿಲ್ಲದೆ ಸೈನಿಕರು ಸತ್ಯಾಗ್ರಹಿಗಳಾದರು. ಅವರು ಸೈನಿಕರಾಗಲಿಲ್ಲ, ಸತ್ಯಾಗ್ರಹಿಗಳಾದರು. ಸತ್ಯಾಗ್ರಹಿಗಳ ಒಂದು ದೊಡ್ಡ ಪಡೆಯನ್ನೇ ಕಟ್ಟಿ ಬ್ರಿಟಿಷರ ಎದೆಯನ್ನು ನಡುಗಿಸಿಬಿಟ್ಟ. ಕೊನೆಗೆ ಅವರು ನಮ್ಮ ರಾಜ್ಯ ನಮ್ಮ ದೇಶವನ್ನು ನಮಗೆ ಕೊಟ್ಟು ಅವರು ಹೋಗಬೇಕಾಯಿತು. ಅವರು ಮಾಡಿದಂಥ ಯುದ್ಧ ಅಹಿಂಸಾತ್ಮಕವಾದದ್ದು, ಭಾಳ ಅಹಿಂಸಾತ್ಮಕವಾದಂಥ ಯುದ್ಧವನ್ನು ಮಾಡಿ ಪ್ರಜಾಪ್ರಭುತ್ವವನ್ನು ಸ್ಥಾಪನೆ ಮಾಡಿದಂಥ ಒಬ್ಬ ಏಕಮಾತ್ರ ವ್ಯಕ್ತಿ ಇಡೀ ಜಗತ್ತಿನಲ್ಲಿ ಒಬ್ಬನೇ, ಮಹಾತ್ಮ ಗಾಂಧಿ. ಹಾಗಾದರೆ ಅವನ ಲಾಂಛನ ಯಾವುದು, ಚರಕ. ಗಾಂಧೀಜಿಯ ಲಾಂಛನ ಚರಕ. ಏನು ಅರ್ಥ ಏನದು, ಬಿಲ್ಲು ಬಾಣ ಇನ್ನೊಬ್ಬರು ಕೊಲ್ತು, ಚಕ್ರ ಇನ್ನೊಬ್ಬರನ್ನು ಕೊಲ್ತು, ಚರಕ ಇನ್ನೊಬ್ಬರು ಮಾನ ಉಳಿಸು. ಮೈ ಮೇಲೆ ಬಟ್ಟೆ ಇಲ್ಲದಂಥ ಆ ಕಾಲ, ಬ್ರಿಟಿಷ್ನವ್ರ ಕಾಲದಲ್ಲಿ ಬಟ್ಟೆಯನ್ನು ತಯಾರು ಮಾಡಿ ಜನರ ಮಾನ ಮುಚ್ಚಿದರು. ಅದೊಂದು ಉದ್ಯೋಗ, ಕಾಯಕ ಮತ್ತು ಮಾನವನ್ನು ಮುಚ್ಚುವಂಥ ಒಂದು ದೊಡ್ಡ ಕಾಯಕವನ್ನು ಗಾಂಧಿ ಮಾಡಿ ಇಡೀ ಜಗತ್ತಿಗೆ
ಒಂದು ದೊಡ್ಡ ಆದರ್ಶವನ್ನು ಕೊಟ್ಟರು. ಇದು ಮೂರು ಜನ ಮಹಾಪುರುಷರು, ಯುಗ ಪುರುಷರನ್ನು ಕಂಡಂಥ ಈ ಭರತಖಂಡದ ಇತಿಹಾಸದ ಸೂಕ್ಷ್ಮ ಪರಿಚಯ. ಇವತ್ತು ನಾವು ಗಾಂಧೀಜಿಯನ್ನು ಅತಿ ಶ್ರೇಷ್ಠವಾದಂಥ ವ್ಯಕ್ತಿ ಅಂತ ನಾವು ಯಾಕೆ ಹೇಳ್ತೀವಿ ಅಂದರೆ, ಒಬ್ಬ ನಮ್ಮನ್ನೆಲ್ಲ ಏನು ಸಾಮಾನ್ಯ ಪ್ರಜೆಗಳೇನಿದ್ದೀವಿ ನಮ್ಮನ್ನೆಲ್ಲ ಪ್ರಭುಗಳನ್ನಾಗಿ ಮಾಡಿದವನು ಅವನೇ, ಬೇರೆ ಯಾರು ಅಲ್ಲ. ಯಾವ ರಾಜರು ಬಂದರು ಅವ್ರ ಮೇಲೆ ಇವರು ಯುದ್ಧ ಮಾಡಿದ್ರು, ಇವ್ರ ಮೇಲೆ ಅವರು ಯುದ್ಧ ಮಾಡಿದ್ರು, ಕೊನೆಗೆ ರಾಜಪ್ರಭುತ್ವ ಉಳಿತೇ ಬರ್ತು, ಪ್ರಜಾಪ್ರಭುತ್ವ ಬರಲಿಲ್ಲ. ಅಂಥ ಪ್ರಜಾಪ್ರಭುತ್ವವನ್ನು ನಮಗೆ ತಂದುಕೊಟ್ಟು 75 ವರ್ಷಗಳ ಕಾಲ ನಾವು ಈ ಪ್ರಜಾಪ್ರಭುತ್ವದಲ್ಲಿ ಬತ್ತಾ ಇದ್ದೀವಿ. ರಾಜಪ್ರಭುತ್ವ ಕೊನೆ ಆಯಿತು. ಇದನ್ನು ನಾವೆಲ್ಲರೂ ಕೂಡ ಸ್ಮರಣೆ ಮಾಡ್ತಾ ಗಾಂಧಿ ವಿಚಾರಗಳನ್ನು ನಾವೆಲ್ಲರೂ ಕೂಡ ಬರೀ ತಿಳಿದ್ರೆ ಸಾಲದು, ಜೀವನದಲ್ಲಿ ಅಳವಡಿಸ್ಕೋಬೇಕು. ಅದು ಗಾಂಧೀಜಿಯವರ ತತ್ವ ಆಗಿದೆ. ಹಾಂ, ಇದು ಗಾಂಧೀಜಿಯವರ ಸಂಕ್ಷಿಪ್ತ ಪರಿಚಯ. ಬಾಪು ನೆನಪು ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ, ಚಿಕ್ಕದೊಂದು ವಿರಾಮದ ನಂತರ. ವಿರಾಮದ ನಂತರ ಬಾಪು ನೆನಪು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಗಾಂಧೀಜಿಯವರ ಬಾಲ್ಯದಲ್ಲಿ ಅವರು ಸಾಮಾನ್ಯರಂತೆಯೇ ಎಲ್ಲರೂ ಎಲ್ಲ ತಪ್ಪುಗಳನ್ನು ಮಾಡಿದ್ದೀನಿ ಅನ್ನೋವಂಥ ಮಾತನ್ನು ಹೇಳಿದ್ರು. ಇದನ್ನು ನನ್ನ ಸತ್ಯಾನ್ವೇಷಣೆ ಅನ್ನೋವಂಥ ವಿಚಾರ ಅಥವಾ ನನ್ನೊಳಗಿನ ನಾನು ಅರಿತುಕೊಂಡ ಮೇಲೇ ನಾನು ಹೀಗೆ ಬದಲಾಗಿದ್ದು ಅನ್ನುವಂಥ ಮಾತನ್ನು ಭಾಳ ನಿರ್ಭೀಡೆಯಿಂದ ಹೇಳಿದ್ರು. ಅಂದರೆ ಸಮಾಜಕ್ಕೆ ನಾನು ಹೀಗಿದ್ದೆ, ನೀವು ಹೀಗೆ ಇರ್ತೀರಿ, ಆದರೆ ಹೀಗಾಗಬೇಡಿ, ನನ್ನ ಜೀವನವೇ ನಿಮಗೆಲ್ಲರಿಗೂ ಕೂಡ ಒಂದು ಮಾರ್ಗದರ್ಶನ, ಒಂದು ಓಪನ್ ಬುಕ್ ಥರ ಅವ್ರು ಮಾತನಾಡಿದ್ರು. ಸರ್, ಬಹುಶಃ ಗಾಂಧೀಜಿ ಅನ್ನುವಂಥ ಒಬ್ಬ ಯುಗ ಪುರುಷ ಬರದೇ ಇದ್ದಿದ್ರೆ, ಈ ಭೂಮಿ ಮೇಲೆ ಕಾಲಿಡದೇ ಇದ್ದಿದ್ರೆ, ನಾನು ಆಗಲೇ ಹೇಳಿದಾಗೆ ಅದು ಬೇರೆ ಬೇರೆ ರೀತಿಯ ವ್ಯತ್ಯಾಸಗಳನ್ನು ಮಾಡ್ಕೊಂಡು ಹೋಗ್ತಾ ಇತ್ತು. ಸರ್, ನಮ್ಮ ತುಮಕೂರಿಗೆ ಗಾಂಧೀಜಿಯವರ ಒಡನಾಟ ಸಾಕಷ್ಟಿದೆ. ಸಾಕಷ್ಟು ಜನ ಅವರ ಒಡನಾಡಿಗಳಾಗಿದ್ದರು, ಅವರ ಫಾಲೋಯರ್ಸ್ ಇದ್ದರು, ಅವರ ಅನುಯಾಯಿಗಳಿದ್ದರು, ಅವ್ರನ್ನ ಅನುಸರಿಸ್ತಾ ಇದ್ದರು. ಅನೇಕ ವಿಚಾರಗಳಲ್ಲಿ ತುಮಕೂರಿನಲ್ಲೂ ಕೆಲವು ಘಟನೆಗಳನ್ನು ನಡೆದಿದ್ದಾರೆ. ಸರ್, ಅದನ್ನು ನೆನಪು ಮಾಡ್ಕೊಳ್ಬಹುದಾ? ಸರ್, ಅದು ಬಹಳ ದೊಡ್ಡ, 2 ಸಾರಿ ಬಂದರು ಗಾಂಧೀಜಿಯವರು ತುಮಕೂರಿಗೆ. 2 ಸಾರಿ ಬಂದಾಗ ಮೊದಲನೇ ಸಾರಿ ಈ ಅಸ್ಪೃಶ್ಯತಾ ನಿವಾರಣೆ ಏನಿದೆ ಅದನ್ನು ಹೋಗಲಾಡಿಸೋದಕ್ಕೆ ಒಂದಷ್ಟು ನಿಧಿ ಶೇಖರಣೆ ಮಾಡಿದರು. ಆ ನಿಧಿ ಶೇಖರಣೆ ಮಾಡುವ ಸಂದರ್ಭದಲ್ಲಿ ಗಾಂಧೀಜಿಯವರು ಇಲ್ಲಿಗೆ ಪ್ರವಾಸಕ್ಕೆ ಬಂದರು. ಇಲ್ಲಿಯ ಇವರು ಹೆಂಗಸರು ತಮ್ಮ ಮೈ ಮೇಲಿದ್ದ ಒಡವೆಗಳನ್ನೆಲ್ಲ ಅವ್ರಿಗೆ ಕೊಟ್ಟರು. ಒಂದು ಸಂದರ್ಭದಲ್ಲಿ ಒಬ್ಬ ಮಹಿಳೆ ತನ್ನ ಕೈಯಲ್ಲಿದ್ದಂಥ ಬಳೆಗಳನ್ನು ಗಾಂಧೀಜಿಯವರೇ, ಚಿನ್ನದ ಬಳೆಗಳನ್ನು ಗಾಂಧೀಜಿಯವರಿಗೆ ಕೊಡೋಕ್ಕೆ ಹೋದಾಗ, ಏನಮ್ಮ ನೀನು ಈ ಬಳೆ ಮಾಡಿಸ್ಕೊಟ್ಟವ್ರು ಯಾರು ನಿನಗೆ? ನಮ್ಮ ಯಜಮಾನರು, ಅವನ್ನ ನನಗೆ ಕೊಡ್ತಾ ಇದೀಯಾ, ನೀನು ಅವ್ರ ಪರ್ಮಿಷನ್ ತೊಗೊಂಡಿದೀಯಾ ಅಂತ. ಅಲ್ಲೇ ಇದ್ದರು ಯಜಮಾನರು. ಸಾ, ನಾವು ಕೊಡ್ತಾ ಇರೋದು ನಮಗೆ ಕೊಡೋದೇ ಒಂದು ದೊಡ್ಡ ಪುಣ್ಯ, ನಾವೆಲ್ಲ ಮನಃಪೂರ್ವಕವಾಗಿ ಒಪ್ಪಿ ಇದನ್ನು ಕೊಡ್ತಾ ಇದ್ದೀವಿ. ಗಾಂಧೀಜಿಯವರ ಮುಖ ನೋಡಿ ನಕ್ಕರು ಅವ್ರಿಗೆ. ಇಂಥ ಸಂದರ್ಭಗಳನ್ನು, ಪರಿವರ್ತನೆ ಮಾಡುವಂಥ ಸಂದರ್ಭಗಳನ್ನು, ತನ್ನ ಕೈಯಲ್ಲಿರುವಂಥ ಬಳೆಗಳನ್ನು ತೆಗೆದುಕೊಡುವಂಥ ಹೆಣ್ಣುಮಕ್ಕಳನ್ನು ತಯಾರು ಮಾಡಿದಂಥ ವ್ಯಕ್ತಿ ಯಾರಪ್ಪ ಅಂದರೆ ಗಾಂಧಿ. ಅವನು ಕಂಡು ಕೂಡಲೇ ಸರ್ವಸ್ವವನ್ನು, ಮೈಮೇಲಿರೋ ಬಂಗಾರವನ್ನು ತೆಗೆದುಕೊಟ್ಟಂಥ ಮಹಾಪುರುಷರು ಭರತಖಂಡದಲ್ಲಿ ಬಂದರು. ಅದು ಹೇಗೆ ಬಂದರು? ಅವ್ರು ಬಂದದ್ದು ಗಾಂಧೀಜಿಯ ಒಂದು ಮಹಾಮಂತ್ರ, ಅದು ಮಹಾಮಂತ್ರ. ಅವರ ದರ್ಶನ ಮಾತ್ರದಿಂದಲೇ, ಅವರ ಧ್ವನಿ ಮಾತ್ರದಿಂದಲೇ ಮನುಷ್ಯ ಪರಿವರ್ತನೆ ಆಗ್ತಾ ಇದ್ದ. ಇಲ್ಲಿ ಸ್ವತಂತ್ರ ಹೋರಾಟಗಾರರು ಎಲ್ಲ ಗಾಂಧೀಜಿಯವ್ರ ಜೊತೆ ಓಡಾಡ್ತಾ ಇದ್ದರು. ಮಹಾಜನರು ಗಾಂಧೀಜಿ ಬರ್ತಾರೆ ಅಂತ ಹೇಳಿ ಒಂದು ಸಭೆಗೆ ಗಾಂಧೀಜಿಯವರು ಬರ್ತಾರೆ ಅಂತ ಕಾಯ್ಕೊಂಡು ಕೂತಿದ್ದರು. ಅಲ್ಲಿದ್ದಂಥ ಜನ ಕೆಲವರು ಮಾತಾಡೋರಂತೆ, ಏನೀ ಮುದುಕಪ್ಪ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಬಿಡ್ತಾನ, ಬ್ರಿಟಿಷ್ನವರು ಬಿಟ್ಕೊಟ್ಟೋಗ್ಬಿಡ್ತಾರ, ಏನು ಪುಕ್ಷಟ್ಟೆನಾ, ಎಷ್ಟು ಜನ ರಾಜ್ಯಗಳು ಒಳದಾಕ್ಯವ್ರೆ, ಈ ಒಂದು ಯಾವ ಮಹಾರಿ ಸುಮ್ಮನೆ ಒಂದು ಗುಂಡು ಆರಿಸಿದ ಜಗದ್ ಬಿಡೋತಾನೆ ಅಂತ ಅಪಹಾಸ್ಯ ಮಾಡಿಕೊಂಡು, ಗಾಂಧೀಜಿಯನ್ನು ಅಪಹಾಸ್ಯ ಮಾಡಿ ಅವಹೇಳನ ಮಾಡಿಕೊಂಡು, ಇವನಿಗೆ ಒಟ್ಟು ಬುದ್ಧಿ ಇಲ್ಲ, ಜನ ಬಂದು ನೋಡಿ ಇದೆಲ್ಲ ಕಾಯ್ತಾವ್ರೆ. ಗಾಂಧೀಜಿಯವರು ಬಂದರು, ಭಾಷಣ ಶುರು ಮಾಡಿದರು ಹಿಂದಿ ಒಳಗೆ, ಅದನ್ನು ಕನ್ನಡಕ್ಕೆ ತರ್ಜುಮೆ ಮಾಡೋರು ಇದ್ದರು. ಮಾಡ್ತಾ ಭಾಷಣ ಮಾಡ್ತಾ 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 ಜನ ಎಲ್ಲ ಮಹಾತ್ಮ ಗಾಂಧೀಜಿ ಕಿ ಜೈ, ಭಾರತ್ ಮಾತಾ ಕಿ ಜೈ, ಏನು ಕೂಗಾಡ್ತಾ ಇದ್ರು ಜನ.
ಹುಚ್ಚರ ಹೋದ್ರು, ಹುಚ್ಚಿಡ್ದಂಗೆ ಆಗೋಯ್ತು. ಈ ಬೈಕಂಡ್ ಕೂತಿದ್ರಲ್ಲ ಇವರು ಮಹಾತ್ಮ ಗಾಂಧೀಜಿಗೆ ಜಯನಕ್ಷರು ಆದರು. ಯಾರು ಗಾಂಧೀಜಿಯವರನ್ನು ಬೈಕೊಂಡು ಅಪಹರಣ ಅಪಹಾಸ್ಯ ಮಾಡಿಕೊಂಡು ಕೂತಿದ್ರೋ ಅವರು ಮಹಾತ್ಮ ಗಾಂಧೀಜಿಗೆ ಜಯನಕ್ಷರು ಆದರು. ಕೊನೆಗೆ ಮಹಾತ್ಮ ಗಾಂಧೀಜಿ ಹೊರಟಾಗ ಅವ್ರ ಜೊತೆಗೆ ಹೋಗ್ಬಿಟ್ರು ಕೆಲವರು. ಯಾರು ಅವ್ರನ್ನ ಬೈಕೊಂಡಿದ್ರೋ ಅವರು ಕೆಲವರು ಹೋಗ್ಬಿಟ್ರು. ಅಂಥ ಒಂದು ಸಂಮೋಹನ ಅಸ್ತ್ರ ಗಾಂಧೀಜಿಯವರಲ್ಲಿ ಇತ್ತು. ಇಲ್ಲದೇ ಇದ್ದರೆ ಅಂಥ ಒಂದು ದೊಡ್ಡ ಸಂಘಟನೆ ಇಡೀ ಪ್ರಪಂಚದಲ್ಲಿ ಸ್ವಾತಂತ್ರ್ಯಕ್ಕಾಗಿ ಬರೀ ಕೈಯಲ್ಲಿ ಹೋರಾಟ ಮಾಡಿದಂಥ ಜನಾಂಗ ಇನ್ನೂ ಸೃಷ್ಟಿಯಾಗಿಲ್ಲ. ಎಲ್ಲ ಬೇರೆ ಬೇರೆ ದೇಶಗಳಲ್ಲಿ ಸ್ವಾತಂತ್ರ್ಯ ಸಂಗ್ರಾಮಗಳು ಆಗ್ತಾ ಇದ್ದಾವೆ, ಇವತ್ತು ಆಗ್ತಾ ಇದೆ, ನೋಡ್ತಾ ಇದ್ದೀರಿ. ಸಿಕ್ಕಿದ್ದೆಲ್ಲ ಬೆಂಕಿ ಇಕ್ಕೋದು, ನಾಶ ಮಾಡೋದು, ಕೊಲೆ ಮಾಡೋದು, ಹಿಂಸೆ ಮಾಡೋದು, ತಾಂಡವಾಡುತ್ತೆ. ಗಾಂಧೀಜಿಯವರು ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡ್ತಾ ಇದ್ದಾಗ ಶಾಂತಿಗೆ ಮೊದಲನೇ ಸ್ಥಾನ, ಅಹಿಂಸೆಗೆ ಮೊದಲನೇ ಸ್ಥಾನ ಕೊಟ್ಟು ಹೋರಾಟ ಮಾಡಿದರು. ಬ್ರಿಟಿಷ್ದವರು ಅವ್ರ ಹತ್ರ ಬೇರೆ ಬೇರೆ ಅಸ್ತ್ರಗಳು ಬೇಕಾದಷ್ಟಿದ್ದು ಈ ಅಹಿಂಸಾ ಅನ್ನುವಂಥ ಒಂದು ದೊಡ್ಡ ಹೋರಾಟಕ್ಕೆ, ದೊಡ್ಡ ಪ್ರತಿಭಟನೆಗೆ ಪ್ರತಿಯಾದಂಥ ಅಸ್ತ್ರ ಅವರಲ್ಲಿ ಇರಲಿಲ್ಲ. ಏನಪ್ಪ ಮಾಡೋದು, ಇವರೆಲ್ಲ ಬರೀ ಕೈಲಿ ಕೂತವ್ರೆ, ಇವ್ರಿಗೆ ಗುಂಡಾರ್ಸೋದು ಹೆಂಗೆ? ನಾವು ಇವರೆಲ್ಲ ಬರೀ ಕೈಲಿ ಕೂತಿರೋರಿಗೆ ನಾವು ಗುಂಡಾರ್ಸಿದ್ರೆ ಪ್ರಪಂಚ ಏನನ್ನುತ್ತೆ? ದೇ ಆರ್ ಬ್ರೂಟ್ಸ್, ಪಶು ಸಮಾನಾದಂಥವರು. ಯಾವುದೇ ಆಯುಧಗಳಿಲ್ಲದೆ ಕೇವಲ ತಮ್ಮ ಬೇಡಿಕೆಯನ್ನು ಕೇಳ್ತಾ ಇರೋವಂಥ ಜನರ ಮೇಲೆ ಗುಂಡು ಹಾರಿಸಿದರು ಬ್ರಿಟಿಷ್ನವರು. ಕೆಟ್ಟ ಹೆಸರು ಬರೋದು ಅವರಿಗೆ, ಅದಕ್ಕೆ ಅವರು ಹೆದರಿ ಬಿಟ್ಟೋದ್ರು. ಇದು ಒಂದು ಅದ್ಭುತವಾದಂಥ ಘಟನೆ. ಇನ್ನು ಮೊಟ್ಟ ಮೊದಲ ಭಾಷಣ ಆಗಿತ್ತು ಗಾಂಧೀಜಿಯವರು. ಇಲ್ಲಿ ಒಂದು ಗೋಶಾಲೆ ಇತ್ತು, ಈ ಕೆರೆ ಪಕ್ಕ ಒಂದು ಗೋಸಂಘ ಇತ್ತು. ಅಲ್ಲಿ ಒಂದು ದೊಡ್ಡ ಕಟ್ಟಡ ಇತ್ತು, ನಾನು ನೋಡಿದ್ದೆ ಅದನ್ನು. ಅಲ್ಲೆಲ್ಲ ಗೋಗಳನ್ನು ಸಾಕಿದರು. ಯಾರು? ಈ ಊರಿನ ಜೈನರು. ಜೈನರು ಗೋಶಾಲೆಯನ್ನು ನಡೆಸ್ತಾ ಇದ್ದರು. ಅದಕ್ಕೆ ಗಾಂಧೀಜಿಯವ್ರಿಗೆ ಹೇಳಿದರು, ಇಲ್ಲೊಂದು ಗೋಶಾಲೆ ನಡೀತೀವಿ, ಹೋಗೋದು ನೋಡೋಣ. ಗೋಶಾಲೆ ನೋಡೋದಕ್ಕೆ ಫಸ್ಟು ವಿಸಿಟ್ ಆಯಿತು. ಫಸ್ಟ್ ವಿಸಿಟ್ಟು ಗೋಶಾಲೆಗೆ, ಫಸ್ಟ್ ಸ್ಪೀಚ್ ನಡೆದದ್ದು ಗೋಶಾಲೆಯಲ್ಲಿ. ಇವತ್ತದು ಯಾರ್ಯಾರು ಪಾಲೋ ಆಗಿದೆ, ಆ ಗೋಶಾಲೆನೂ ಪರರ ಪಾಲಾಗಿದೆ, ಏನೇನೋ ಆಗಿದೆ, ಅದು ವಿಚಾರ ಬೇಡ. ಮೊದಲನೇ ಭಾಷಣ ಒಂದು ಗೋಶಾಲೆ ಹತ್ತಿರ ಗಾಂಧಿ ಮಾಡಿದ್ರು ತುಮಕೂರಲ್ಲಿ. ಇದು ಅತ್ಯಂತ ಪ್ರಮುಖವಾದಂಥ ವಿಚಾರ. ಇದು ಭಾಳ ಜನಕ್ಕೆ ಗೊತ್ತಿಲ್ಲ. ಇದು ಇನ್ನು ಅವರು ಎರಡನೇ ಸಾರಿ ಬಂದಾಗ, ಮೊದಲನೇ ಸಾರಿ ಬಂದದ್ದು ಹರಿಜನ ಸೇವೆಗಾಗಿ ಮಾಡಿದಂಥ ಫಂಡ್ ಕಲೆಕ್ಷನ್ಗೆ. ಎರಡನೇ ಸಾರಿ ಬಂದಾಗ ಅವರು ಯಾವ ಉದ್ದೇಶಕ್ಕೆ? ಖಾದಿ ಮಾರಾಟಕ್ಕಾಗಿ ಬಂದರು. ನೀವೆಲ್ಲ ಖಾದಿ ತೊಡಬೇಕು. ಗಾಂಧೀಜಿಯವ್ರಿಗೆ ಒಂದು ದೊಡ್ಡ ಅಸ್ತ್ರ ಯಾವುದಪ್ಪ ಅಂದರೆ ಚರಕ. ಚರಕ ಒಂದು ಶ್ರಮದ ಸಂಕೇತ. ಅದು ಆ ದೊಡ್ಡ ಅಸ್ತ್ರವನ್ನು ಉಪಯೋಗಿಸಿ ನಮ್ಮ ದೇಶದಲ್ಲಿರುವಂಥ ಜನರಿಗೆ ದೇಶಾಭಿಮಾನ ಕಲಿಸ್ತು. ಖಾದಿ ಯಾವ ಮನುಷ್ಯನ ಹಾಕಿದನೋ ಒಂದು ಸಂಕೇತ ಏನಂದರೆ ಇವನಲ್ಲಿ ದೇಶಾಭಿಮಾನ ಇದೆ, ಅಂದರೆ ಇವನಲ್ಲಿ ಜಾತೀಯತೆ ಇಲ್ಲ, ಇವನಲ್ಲಿ ಯಾವುದೇ ಭಿನ್ನ ಭಾವ ಇಲ್ಲ, ಇವನು ದೇಶಕ್ಕಾಗಿ ಸರ್ವಸ್ವವನ್ನು ತ್ಯಾಗ ಮಾಡಲು ಸಿದ್ಧವಾಗಿರುವಂಥ ಮನುಷ್ಯ. ಯಾವ ರೀತಿ ಪೊಲೀಸ್ನವರು ಸಮವಸ್ತ್ರ ಧರಿಸಿದಾಗ ಅದರ ಅರ್ಥ ಏನು? ಇವನು ಸರ್ಕಾರದ ಪ್ರತಿನಿಧಿ, ನಮ್ಮ ಸಂವಿಧಾನದ ಪ್ರತಿನಿಧಿ, ಅದನ್ನು ರಕ್ಷಣೆ ಮಾಡೋದಕ್ಕಾಗಿ ಈ ಸಮವಸ್ತ್ರ ಧರಿಸಿದ್ದಾನೆ. ಅದೇ ರೀತಿ ಗಾಂಧೀಜಿಯವರ ಕಾಲದಲ್ಲಿ ಯಾರು ಖಾದಿದಾರಿಗಳಾದರೂ ಅವರೆಲ್ಲ ಸರ್ವಸ್ವವನ್ನೂ ದೇಶಕ್ಕಾಗಿ ತ್ಯಾಗ ಮಾಡೋಕ್ಕೆ ಸಿದ್ಧರಾಗಿದ್ದಂಥವರು. ಇದು ಖಾದಿ ಒಂದು ಸಂಕೇತ ಆಯಿತು. ಈ ಎರಡು ಸಂದರ್ಭದಲ್ಲಿ ಗಾಂಧೀಜಿಯವರು ತುಮಕೂರಿಗೆ ಬಂದಿದ್ದರು. ಮೊದಲನೇ ಸಂದರ್ಭ ಅವರು ಬಂದಾಗ ಒಂದು ದಿನ ಇಲ್ಲಿ ಹಾಲ್ಟ್ ಮಾಡಿದರು ಗೌರ್ಮೆಂಟ್ ಕಾಲೇಜ್ ಹತ್ರ. ಅಲ್ಲಿ ಹಾಲ್ಟ್ ಮಾಡಿ ಅದು ಜಾಗ ಇನ್ನೂ ಇದೆ, ಒಂದು ಕೋಣೆಯಲ್ಲಿದ್ದರು. ಮತ್ತು ಕರ್ನಾಟಕಕ್ಕೆ ಅವರು 16 ಸಾರಿ ಬಂದರು, 16 ಟೈಮ್ಸ್ ಬಂದರು. ಯಾಕೆ ಬಂದರು? ಸುಮ್ಮನೆ ನೋಡ್ಕೊಂಡು ಹೋಗಿ ಬರಲಿಲ್ಲ,
ಜನರನ್ನ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಸಂಘಟನೆ ಮಾಡೋದಕ್ಕಾಗಿ ಸುಮ್ಮನೆ ಹುರಿದುಂಬಿಸೋದಕ್ಕೆ ಅವರು ಸಿದ್ಧಗೊಳಿಸೋದಕ್ಕೆ ಅವರಿಗೆ ತರಬೇತಿ ಕೊಡೋದಕ್ಕೆ ಆ ತರಬೇತಿ ಇಲ್ಲದೇ ಇದ್ದರೆ ಜನ ಬ್ರಿಟಿಷ್ನವ್ರನ್ನ ಎದುರಿಸೋಕ್ಕಾಗಲಿಲ್ಲ. ಆತ್ಮವಿಶ್ವಾಸ ತುಂಬ ಭಾಳ ಒಳ್ಳೆ ಕೆಲಸ ಅದು. ಆತ್ಮವಿಶ್ವಾಸ ತುಂಬೋದು, ಅವರಲ್ಲಿ ಶಿಸ್ತು ಕಲಿಸೋದು. ಏನು ಸುತ್ತ ಸತ್ಯಾಗ್ರಹಿಗಳಿದ್ದಾರೆ, ಒಂದು ಕೆಲವು ಫೋಟೋ ನೀವು ನೋಡ್ಬೋದು ಫಿಲಮ್ನಲ್ಲಿ, ಸುತ್ತ ಸಾವಿರಾರು ಜನ ಸತ್ಯಾಗ್ರಹಿಗಳು ಇದ್ದಾರೆ. ಒಬ್ಬ ಸತ್ಯಾಗ್ರಹಿಯನ್ನು ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಹಿಗ್ಗಾಮುಗ್ಗ ಹೊಡಿತಾವ್ರೆ, ಅವನ ಮೈಯಲ್ಲಿ ರಕ್ತ ಬರ್ತಾ ಇದೆ. ಅವನು ಭಾರತ್ ಮಾತಾಕಿ ಜೈ, ಮಹಾತ್ಮ ಗಾಂಧೀಜಿಗೆ ಜೈ ಅಂತ ಇದ್ದಾನೆ. ಅವರು ಎಲ್ಲ ಸುತ್ತ ಇರೋರು ಭಾರತ್ ಮಾತಾಕಿ ಜೈ, ಮಹಾತ್ಮ ಗಾಂಧಿ. ಆದರೆ ಆ ಜನ ಯಾರೂ ಆ ಪೊಲೀಸ್ನವ್ರ ಮೇಲೆ ಅಟ್ಯಾಕ್ ಮಾಡಲಿಲ್ಲ. ಪೊಲೀಸ್ನವ್ರ ಮೇಲೆ ಅಟ್ಯಾಕ್ ಮಾಡಿದರೆ ಬ್ರಿಟಿಷ್ನವರು ಅಸ್ತ್ರ ಪ್ರಯೋಗ ಮಾಡೋರು, ಗುಂಡು ಹಾರಿಸೋರು. ಅದಕ್ಕೆ ಆಸ್ಪದವೇ ಇಲ್ಲ, ಜನ ಏನೂ ತಪ್ಪೇ ಮಾಡಿರಲ್ಲ. ಅಲ್ಲಿಗ ಅವರೇನಿದ್ರು ಮಹಾತ್ಮ ಗಾಂಧೀಜಿಗೆ ಜೈ, ಭಾರತ್ ಮಾತಾಕಿ ಜೈ ಅಂದರೆ ಹೊರತು ಅವನ ಮೇಲೆ ಅಟ್ಯಾಕ್ ಮಾಡಲೇ ಇಲ್ಲ. ಅವನು ಒಬ್ಬ ಪೊಲೀಸ್ನವನು ಆಗ ಹೊಡೆದ್ರು ಕೂಡ ಅಷ್ಟು ಶಿಸ್ತುಬದ್ಧವಾಗಿ ಜನ ನಿಂತಿದ್ರು. ಈಗೇನು ಆ ಕೆಲಸ ಆದರೆ ಎಲ್ಲರೂ ಕೈಗೆ ಯಾವ್ಯಾವ ಆಯುಧ ಬೇಕೋ ಎಲ್ಲ ತಗೊಂತಾರೆ. ಯಾಕಂದರೆ ಗಾಂಧಿ ಇಲ್ಲ, ಈಗ ಜಗತ್ತೇ ಬದಲಾಗೋಗ್ಬಿಟ್ಟಿದೆ, ಬದಲಾವಣೆ ಆಗಿದೆ. ಗಾಂಧಿ ಕಣ್ಮರೆ ಆಗ್ತಾವನೆ, ಅದು ನಮ್ಮ ದುರಾದೃಷ್ಟ. ನಾವೊಂದು ದೊಡ್ಡ ಇದು ಏನು ಆಸ್ತಿ ಗಾಂಧಿ ಅನ್ನೋದು ದೊಡ್ಡ ಆಸ್ತಿ, ಅದನ್ನು ನಾವು ದಿನೇ ದಿನೇ ಕಳ್ಕೊಂತ ಇದ್ದೀವಿ. ನಾವು ದಿನೇ ದಿನೇ ಜನ ದರಿದ್ರಾಗ್ತಾವ್ರೆ, ಮೌಲ್ಯಗಳ ದರಿದ್ರಾಗ್ತಾವ್ರೆ. ಅದರಲ್ಲಿ ಅದಕ್ಕೆ ಗಾಂಧೀಜಿಯವರು ಪದೇ ಪದೇ ಹೇಳ್ತಾಯಿದ್ರು, ನೀವು ಯಾವ ಬಡತನಕ್ಕೂ ನೀವೇನು ಹೆಂಜಬೇಕಾಗಿಲ್ಲ, ಆದರೆ ಒಂದೇ ಒಂದು ಮನುಷ್ಯನಿಗೆ ಮೌಲ್ಯಗಳ ಬಡತನ ಬರಬಾರ್ದು, ಬಂದರೆ ಅವನು ನಿಜವಾದ ಬಡವ, ಅವನೇ ನಿಜವಾದ ಬಡವ, ಅದಾಗಬಾರ್ದು. ನೋಡಿ, ಇಂಥ ಅನೇಕ ವಿಚಾರಗಳನ್ನು ಗಾಂಧೀಜಿ ಭಾಳ ಸ್ಪಷ್ಟವಾಗಿ ಹೇಳ್ತಾರೆ. ಕೊನೆಯ ಒಳಗೆ ಗಾಂಧಿ, ಏನಪ್ಪ ನೀನು ಏನಾಗಬೇಕು ಅಂತ ಇಷ್ಟಪಡ್ತೀಯ ಗಾಂಧಿ, ಭಾಳ ಚೆನ್ನಾಗಿ ಹೇಳ್ತಾರೆ. ಏನಾಗಬೇಕು ಅಂತ ಇಷ್ಟ ಗಾಂಧಿ ನಿನಗೆ? ಮಹಾತ್ಮನಾಗಬೇಕು ಅಂತಾರ? ಮಹಾತ್ಮನಾಗಬೇಕು ಅನ್ನೋ ಇಷ್ಟ ಇಲ್ಲ ನನಗೆ. ಈ ದೇಶದ ರಾಷ್ಟ್ರಪತಿ ಆಗಬೇಕಾ? ಬೇಡ. ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಆಗಬೇಕಾ? ಯಾವುದೂ ಬೇಡ ನನಗೆ. ಮತ್ತು ಏನಾಗಬೇಕು ಅಂತ ಇದೆಯಾ? ನೋಡಿ, ನಾನು ಅಲ್ಲಿ ಹೇಳಿದ್ದೀನಿ, ನಾನು ಸಂತನಾಗಲು ಭಾಳ ಕಷ್ಟಪಡುತ್ತಿರುವ ರಾಜಕಾರಣಿ. ನಾನೊಬ್ಬ ಸಂತನಾಗಬೇಕು ಅಂತ ಆಸೆ. ಎಲ್ಲ ರಾಜಕಾರಣಿಗಳಿಗೂ ಈ ಆಸೆ ಇರಬೇಕು. ರಾಜಕೀಯ ಪಕ್ಷದಲ್ಲಿರೋರಿಗೆ, ರಾಜಕೀಯ ನಾಯಕರಲ್ಲಿಗೆ ಅವ್ರ ಆಸೆ ಏನಿರಬೇಕು? ಸಂತನಾಗಬೇಕು ಅವನು. ಆದರೆ ಅದಕ್ಕೆ ವಿರುದ್ಧವಾಗ್ತಾವ್ರೆ. ಸಕಲ ಸಂಪತ್ತನ್ನು ಸಂಪಾದನೆ ಮಾಡುವನು ಸಂತ ಅಲ್ಲ, ಅವನು ದರೋಡೆಕೋರ. ರಾಜಕಾರಣಿಗಳು ಸಂಪತ್ತಿನ ಕಡೆ, ಅಧಿಕಾರದ ಕಡೆ ಅವರ ಹಂಬಲ. ಗಾಂಧೀಜಿನೂ ಒಬ್ಬ ರಾಜಕಾರಣಿನೇ, ನಾನೂ ಒಬ್ಬ ರಾಜಕಾರಣಿನೇ, ಆದರೆ ನಂದು ನಿಸ್ವಾರ್ಥವಾದ ರಾಜಕಾರಣ. ನಾನು ಯಾವುದೇ ಸ್ಥಾನಮಾನಕ್ಕಾಗಿ ಎಂದೂ ಒಳಸಂಚು ಮಾಡಿಲ್ಲ. ನಾನು ರಾಜಕಾರಣಿ ಅಲ್ಲ ನಾನು. ಆದರೆ ಈ ದೇಶಕ್ಕಾಗಿ, ಸ್ವಾತಂತ್ರ್ಯಕ್ಕಾಗಿ ಮಾಡುವಂಥ ರಾಜಕಾರಣ ನಂದು. ಇಸ್ ಎ ರಾಯಲ್, ಭಾಳ ದೊಡ್ಡ ಮಾದರಿಯ ರಾಜಕಾರಣ ಇದು. ಗಾಂಧೀಜಿಯವರ ರೀತಿ ನೀತಿಗಳು. ವೀಕ್ಷಕರೇ, ಕೇಳ್ತಾ ಇದ್ದೀರಲ್ಲ ಬಾಪು ನೆನಪು ಹೇಗಾಗ್ತಾ ಇದೆ ಅಂತ. ನಿಜ, ಬಾಪು ಕೇವಲ ವ್ಯಕ್ತಿಯಲ್ಲ, ಅದೊಂದು ದೈತ್ಯ ಶಕ್ತಿ. ಸ್ವಾತಂತ್ರ್ಯ ಅನ್ನುವಂತಹ ಯುಗಧರ್ಮವನ್ನು ಬದಲಾಯಿಸಿದಂತಹ ಒಂದು ಆ ಅಂತಃಚಕ್ಷುವಿನ ವಿಚಾರಧಾರೆಗಳು ನಿಜಕ್ಕೂ ಇಂದಿಗೂ ಪ್ರಸ್ತುತ, ಎಂದೆಂದಿಗೂ ಪ್ರಸ್ತುತ. ಮತ್ತಷ್ಟು ಶ್ರೀಯುತರ ಜೊತೆ ಮಾತನಾಡೋಣ ವಿರಾಮದ ನಂತರ. ವಿರಾಮದ ನಂತರ ಬಾಪು ನೆನಪು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಮತ್ತೆ ನೀವು ಅವರ ಆತ್ಮಕಥೆ ಬಗ್ಗೆ ಹೇಳಿದಿರಿ, ಅದೊಂದು ಮಹಾಕಾವ್ಯ. ಇಟ್ಸ್ ಎ ಬಿಗ್ ಎಪಿಕ್ ಅಂತ. ನನ್ನ ಜೀವನ, ನನ್ನ ಸಂದೇಶ. ಮಹಾಕಾವ್ಯ ಅಂದರೆ ಇದು
ಅವರ ಆತ್ಮಕತೆ. ಈ ಆತ್ಮಕತೆಯಲ್ಲಿ 400 ಚಿಲ್ರೆ ಪುಟಗಳಿದ್ದಾವೆ. ಇದು ಗಾಂಧೀಜಿಯವರ ಆತ್ಮಕತೆಗೂ ಬೇರೆಯವರು ಬರೆದಿರೋ ಆತ್ಮಕತೆಗೂ ಭಾಳ ವ್ಯತ್ಯಾಸ ಇದೆ. ಈ ಇವರ ಆತ್ಮಕತೆಯಲ್ಲಿ ಒಂದೇ ಒಂದು ಲೈನು ಕೂಡ ಸುಳ್ಳಿಲ್ಲ. ಯಥಾಸ್ಥಿತಿ ಹೇಗೆ ಇದೆ ಹಾಗೇನೆ 163 ಅಧ್ಯಾಯಗಳಿದ್ದಾವೆ. 400 ಪುಟ ಅವರ ಆತ್ಮಕತೆ ಇದೆ, 400 ಚಿಲ್ಲರೆ. ಅವರ ಆತ್ಮಕಥೆಯಲ್ಲಿ ಭಾಳ ಮುಖ್ಯವಾದದ್ದು ಮಹಾಕಾವ್ಯ ಅದು. ಅದು ಮನುಷ್ಯನನ್ನು ಪರಿವರ್ತನೆ ಮಾಡುವಂಥ ಮಹಾನ್ ಶಕ್ತಿ ಇದೆ. ಅದಕ್ಕೆ ಯಾರು ನಿಷ್ಠೆಯಿಂದ ಆ ಮಹಾಕಾವ್ಯವನ್ನು ಅಭ್ಯಾಸ ಮಾಡ್ತಾರೋ ಅವನು ತನ್ನ ಸ್ವಾರ್ಥ ಬಿಡ್ತಾನೆ, ದೇಶಪ್ರೇಮಿ ಆಗ್ತಾನೆ. ಅನುಮಾನವೇ ಇಲ್ಲ, ತನ್ನ ಶಿಸ್ತುಬದ್ಧ ಜೀವನಕ್ಕೆ ಅವನು ಬದ್ಧನಾಗಿ ನಡೀತಾನೆ. ಇದು ಅವರ ಆತ್ಮಕಥೆಯಿಂದ ನಾವು ಬರುವಂಥ ದೊಡ್ಡ ಮೌಲ್ಯಗಳು. ಅದರಿಂದ ಅದನ್ನು ನಾವು ಮಹಾಕಾವ್ಯ ಅಂತೀವಿ. ಇದು ಇವರ ಆತ್ಮಕಥೆ. ಮೊದಲು ಗುಜರಾತಿ ಭಾಷೆಯಲ್ಲಿ ಬಂತು, ಆಮೇಲೆ ಇಂಗ್ಲೀಷ್ ತರ್ಜುಮೆ ಆಯಿತು. ಇವತ್ತು ಪ್ರಪಂಚದ ಎಲ್ಲ ಭಾಷೆಯಲ್ಲೂ ತರ್ಜುಮೆ ಆಗಿದ್ದಾವೆ. ಪ್ರತಿಯೊಬ್ಬ ಭಾರತೀಯನು ಅದನ್ನು ಓದಬೇಕಾದ್ದು, ಸಂಕ್ಷಿಪ್ತವಾಗಿ ತಿಳ್ಕೋಬೇಕಾದ್ದು. ಅವರ ಆತ್ಮಕಥೆಯಲ್ಲಿ ಅನೇಕ ಘಟನೆಗಳು ಬರ್ತವೆ, ಎಷ್ಟು ಶಿಸ್ತುಬದ್ಧವಾಗಿರ್ತಾನೆ ಮನುಷ್ಯ ಅಂತ. ಚಿಕ್ಕ ವಯಸ್ಸಿನಲ್ಲೇ ನಾನು ಸತ್ಯಕ್ಕೆ ಬದ್ಧನಾಗಿರಬೇಕು ಅನ್ನೋವಂಥ ಕಲ್ಪನೆ ಅವನಿಗೆ ಬಂತು ಚಿಕ್ಕ ವಯಸ್ಸಲ್ಲೇ. ಯಾರು ಹೇಳಿಕೊಟ್ರು ಅವನಿಗೆ? ಯಾರೂ ಹೇಳಿಕೊಟ್ಟಿಲ್ಲ. ಇನ್ನೊಬ್ಬರು ಹೇಳಿಕೊಟ್ಟದ್ದನ್ನು ಕಲಿತು ಯಾವ ಮನುಷ್ಯನೂ ದೊಡ್ಡವನಾಗೋಕ್ಕೆ ಸಾಧ್ಯ ಇಲ್ಲ. ಇನ್ನೊಬ್ಬರಿಂದ ನಾವು ದೊಡ್ಡವನಾಗೋಕ್ಕೆ ಸಾಧ್ಯ ಇಲ್ಲ, ನನ್ನಿಂದ ನಾನೇ ದೊಡ್ಡವನಾಗಬೇಕು. ನನ್ನಿಂದ ನಾನೇ ದೊಡ್ಡವನಾಗಬೇಕು. ತನ್ನನ್ನು ತಾನು ಸುಧಾರಣೆ ಮಾಡಿಕೊಂಡು ಗಾಂಧೀಜಿಯವರು ಅವರನ್ನು ಅವರೇ ಸುಧಾರಣೆ ಮಾಡಿಕೊಂಡ್ರು. ಅದರಲ್ಲಿ ನಿರ್ದಾಕ್ಷಿಣ್ಯವಾಗಿ ಪ್ರತಿ ಸಂದರ್ಭದಲ್ಲೂ ಮನುಷ್ಯ ಏನು ಗಾಂಧೀಜಿಯವರು ತನ್ನ ಆಚಾರ ವಿಚಾರಗಳನ್ನು ತಕ್ಕಡಿಗಾಗಿ ತೂಕ ಮಾಡ್ತಾಯಿದ್ರು, ಇದು ಸರಿ ಇಲ್ಲ, ಇದು ಬಿಡಬೇಕು, ಈ ಯಾವುದೇ ಕಾರಣಕ್ಕೆ ಇದನ್ನು ಮುಂದುವರಿಸ್ಕೂಡ್ದು ನಾನು. ಆ ನಿರ್ಧಾರ ಗಾಂಧೀಜಿಯವರಲ್ಲಿ ಬಂತು. ಅವರ ಆತ್ಮಕಥೆ ಬರೆದ ಉದ್ದೇಶ ಏನಪ್ಪ ಅಂದರೆ, ನನ್ನ ಆತ್ಮಕಥೆಯಿಂದ ಪ್ರತಿಯೊಬ್ಬ ಭಾರತೀಯನು ಸತ್ಯ ದರ್ಶನದಲ್ಲಿರಬೇಕು, ಸತ್ಯ ಪಾಲಕನಾಗಿರಬೇಕು, ಪ್ರಾಮಾಣಿಕನಾಗಿರಬೇಕು. ಸತ್ಯ ಅಂದರೆ ಏನು? ಸತ್ಯ ಅಂದರೆ ಏನಿಲ್ಲ ಸರ್, ಇರೋದಿದ್ದಂಗೆ. ನೋ, ಅದು ಅರ್ಥ ಅಲ್ಲ. ಸತ್ಯಕ್ಕೆ ಮೂರು ಮುಖ ಇದ್ದಾವೆ. ಒಂದು ನ್ಯಾಯ, ಇನ್ನೊಂದು ಮಾನವ ಧರ್ಮ, ಇನ್ನೊಂದು ಪ್ರಾಮಾಣಿಕತೆ. ಈ ಮೂರು ಮುಖಗಳು ಸತ್ಯಕ್ಕಿವೆ. ಈ ಮೂರನ್ನು ನಾವು ಎಲ್ಲಿ ನೋಡ್ತೀವೋ ಅದೇ ಸತ್ಯ. ಅಲ್ಲಿ ನ್ಯಾಯ ಇರಬೇಕು, ಮಾನವ ಧರ್ಮ ಇರಬೇಕು, ಪ್ರಾಮಾಣಿಕತೆ ಇರಬೇಕು. ಈ ಮೂರು ಒಟ್ಟಿಗೆ ಇದ್ದರೆ ಅದು ಸತ್ಯ. ಆಯಿತಾ? ಅದು ಭಾಳ ಕಷ್ಟವಾದ ವಿಚಾರ. ಒಂದು ಕಡೆ ಮಾನವ ಧರ್ಮ ಇರುತ್ತೆ, ಇನ್ನೊಂದು ಕಡೆ ನ್ಯಾಯ ಇರಲ್ಲ, ಇನ್ನೊಂದು ಕಡೆ ಪ್ರಾಮಾಣಿಕತನ ಇರಲ್ಲ, ಅದು ಸತ್ಯ ಆಗೋಲ್ಲ. ಅದರಿಂದ ಸತ್ಯ ಪಾಲನೆ ಭಾಳ, ವ್ರತಪಾಲನೆ ಭಾಳ ಶ್ರೇಷ್ಠವಾದದ್ದು ಅನ್ನುವಂಥ ಮಾತನ್ನು ಗಾಂಧೀಜಿಯವರು ಹೇಳಿದ್ದಾರೆ. ಸರ್, ಇನ್ನು ಗಾಂಧಿ ಮತ್ತು ಸರ್ವೋದಯ ಅನ್ನುವಂಥ ವಿಚಾರ, ಸರ್ವರು ಉದಯರಾಗಬೇಕು ಅಂತ. ಹೌದೌದು. ಈ ಅಸ್ಪೃಶ್ಯತೆಯನ್ನು ತೊಲಗಿಸಬೇಕು, ಮೂಢನಂಬಿಕೆಗಳನ್ನು ತೊಲಗಿಸಬೇಕು ಮತ್ತು ಶಿಕ್ಷಣದಿಂದ ಅಭ್ಯುದಯ ಸಾಧ್ಯ ಅನ್ನುವಂಥ ಮಾತನ್ನು ಹೇಳಿದ್ರು. ನೀವು ಕೂಡ ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ದೀರಿ ಸರ್. ಅಂದರೆ ಯಾರಿಗೂ ಕೂಡ ಅಷ್ಟು ಸುಲಭನಾಗಿ, ಹಿಂದಿನ ಕಾಲದಲ್ಲಿ ಅಷ್ಟು ಸುಲಭನಾಗಿ ಶಿಕ್ಷಣ ಸಿಗ್ತಾ ಇರಲಿಲ್ಲ. ನಾವು ಗುರುಕುಲಗಳನ್ನು ನೋಡ್ತೀವಿ. ಸೊ ಅಲ್ಲಿ ಕೇವಲ ಅರ್ಹರಿಗೆ ಮಾತ್ರ ಅದು ಆ ಜಾಗ ಇರ್ತಾ ಇತ್ತು. ಇನ್ನೆಲ್ಲೋ ಬೇರೆ ಶೂದ್ರರೋ ಅಥವಾ ಇನ್ಯಾರೋ ಅಸ್ಪೃಶ್ಯರೋ ಅವರಿಗೆ ಗಗನ ಕುಸುಮನೆ ಆಗಿತ್ತು. ಬಟ್ ಈಗಿನ ಕಾಲ, ಅಂದರೆ ಗಾಂಧೀಜಿಯವರು ಸ್ಥಾಪನೆ ಮಾಡಿದಂತಹ ಆ ಒಂದು ಆದರ್ಶ ಯುಗ ಇದೆಯಲ್ಲ, ಅಲ್ಲಿಂದ ಬಹುಶಃ ಮತ್ತು ಅಂಬೇಡ್ಕರ್ ಇವರೆಲ್ಲರೂ ಕೂಡ ಅಸ್ಪೃಶ್ಯತೆಯ ವಿರುದ್ಧ ಹೋರಾಡಿದಂಥವ್ರು. ರಾಜಾರಾಮಮೋಹನ್ ರಾಯ್ ಅಸ್ಪೃಶ್ಯತೆ ವಿರುದ್ಧ ಹೋರಾಡಿದಂಥವ್ರು, ಮೂಢನಂಬಿಕೆಗಳ ವಿರುದ್ಧ ಹೋರಾಡಿದಂಥವ್ರು. ಸೊ ಹೀಗಿದ್ದಾಗ ಆ ಒಂದು ಯುಗ ಧರ್ಮ ಬದಲಾಗೋಕ್ಕೆ ಕಾರಣವಾಗಿದ್ದ ಇಂತಹ ಮಹಾನ್ ಪುರುಷರಿಂದ.
ತಾವು ಬಾಪೂಜಿ ಶಿಕ್ಷಣ ಸಂಸ್ಥೆ ಅನ್ನುವಂತ ಹೆಸರಿನಿಂದ ಸಂಸ್ಥೆಯನ್ನು ಆರಂಭ ಮಾಡಿದ್ರಿ. ಬಾಪು ಸ್ಮರಣೆ ಅಥವಾ ಬಾಪು ಹೆಸರು ಯಾಕೆ ಇಲ್ಲಿ ಪ್ರಸ್ತುತ ಆಯಿತು ಅಂತ ಏನು ಕಾರಣ ಸರ್ ಅದಕ್ಕೆ? ಇದು 1963 ಅಕ್ಟೋಬರ್ 2 ಗಾಂಧೀಜಿಯವರ ಶತಮಾನೋತ್ಸವ. ಅದು ಶತಮಾನೋತ್ಸವದ ಸಂದರ್ಭದಲ್ಲಿ ನಾನು ಬಹಳಷ್ಟು ವಿಚಾರ ಗಾಂಧೀಜಿಯವರ ವಿಚಾರನ ಸ್ವತಂತ್ರ ಹೋರಾಟಗಾರರ ಮೂಲಕ ಗಾಂಧಿವಾದಿಗಳ ಮೂಲಕ ಅಷ್ಟೊತ್ತು ಕಾಲ ಗ್ರಹಿಸಿದ್ದೆ ನಾನು. ಎಷ್ಟು 69ರಲ್ಲಿ ನನಗೆ ಅವಾಗ 30 ವರ್ಷ, ನಾನು 30 ವರ್ಷದ ಯುವಕ ಆವಾಗ. ಭಾಳ ಪ್ರಭಾವಿತನಾಗಿದ್ದೆ ಆ ಸೆಂಚುನರಿ ಇಯರಲ್ಲಿ. ಆ ಸೆಂಚುನರಿ ಇಯರಿಗೆ ಬಂದಾಗ ನಾನೊಂದು ಯೋಚನೆ ಮಾಡಿದೆ, ಗಾಂಧೀಜಿಯವರಿಗೆ ಮಾಹಿತಿ ಕೊಡುವಂಥ ಒಂದು ಸಂಸ್ಥೆ ಬೇಕು ಇಲ್ಲಿ, ಅವ್ರ ಬಗ್ಗೆ ಹೆಚ್ಚು ಮಾಹಿತಿಯನ್ನು ಕೊಡುವಂಥ ಒಂದು ಸಂಸ್ಥೆಯನ್ನು ನಾನು ಪ್ರಾರಂಭಿಸಬೇಕು. ಅದಕ್ಕೆ ನನ್ನ ಗುರುಗಳಾದಂಥ ಚಿಕ್ಕನಾಯಕನಹಳ್ಳಿ ಜಿ ವಿ ನಾರಾಯಣ ಮೂರ್ತಿಗಳು ಭಾಳ ಪ್ರೋತ್ಸಾಹ ಕೊಟ್ಟರು. ನನಗೆ ಭಾಳಷ್ಟು ವಿಚಾರಗಳನ್ನು ಅವ್ರ ಕಡೆಯಿಂದ ನಾನು ತಿಳಿದೆ. ಆ ಸಂದರ್ಭದಲ್ಲಿ 1969 ಅಕ್ಟೋಬರ್ 2ರಲ್ಲಿ ನಾನು ಒಂದು ದೃಢ ನಿರ್ಧಾರ ಮಾಡಿದೆ, ತುಮಕೂರಿನಲ್ಲಿ ಗಾಂಧಿ ಹೆಸರಲ್ಲಿ ಒಂದು ಸಂಸ್ಥೆ ಇರಲಿ. ಆ ಸಂಸ್ಥೆ ಏನು ಮಾಡಬೇಕು ಅಂದರೆ ಗಾಂಧಿ ವಿಚಾರಗಳನ್ನು ಜನಸಾಮಾನ್ಯರಿಗೆ ತಿಳಿಸ್ತಾ ಹೋಗಬೇಕು. ಅದು ಭಾಳ ಮುಖ್ಯವಾದ್ದು. ಶಾಲಾ ಕಾಲೇಜುಗಳನ್ನು ನಡೆಸಬೇಕು ಅನ್ನೋದು ಎರಡನೇ ವಿಚಾರ ಅಷ್ಟೇ. ಅದು ಮೊದಲ ಇವರ ವಿಚಾರಗಳನ್ನು ಗಾಂಧಿ ಎಲ್ಲರಿಗೂ ತಲುಪಬೇಕು, ಎಲ್ಲರಿಗೂ ತಲುಪಿಸ್ಬೇಕು, ಅದು ಮೊದಲನೇ ಕಾರ್ಯ. ಈಗ ನಮ್ಮ ಸಂಸ್ಥೆ 50 ವರ್ಷ ಆಗಿದೆ, ಈಗಾಗಲೇ 51ನೇ ವರ್ಷಕ್ಕೆ ಬರ್ತಾ ಇದೆ. ಪ್ರಾರಂಭ ಆಗಿ ನಾವೆಲ್ಲ ಸಂಸ್ಥೆಗಳನ್ನು ಸಾರ್ವಜನಿಕರ ಒಂದು ಸಹಾಯದಿಂದ, ನಮ್ಮೆಲ್ಲರ ಪ್ರಯತ್ನದಿಂದ, ನಮ್ಮಲ್ಲಿರೋ ಸಿಬ್ಬಂದಿ ಪ್ರಯತ್ನದಿಂದ ಸಂಸ್ಥೆ ಬೆಳೀತಾ ಇದೆ. ಅದು ಇಲ್ಲಿ ನಾನು ಗಾಂಧಿ ಸ್ಮೃತಿ ಮತ್ತು ದರ್ಶನ ಕೇಂದ್ರ ಅಂತ ತುಮಕೂರಲ್ಲಿ ಮಾಡಿದ್ದೀನಿ. ಬಹುಶಃ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಲ್ಲೂ ಇಂಥ ಒಂದು ಸ್ಮೃತಿ ಮತ್ತು ದರ್ಶನ ಕೇಂದ್ರ ಇಲ್ಲ. ಗಾಂಧೀಜಿಯವರ ಬಗ್ಗೆ ಎಲ್ಲ ಪೂರ್ಣ ಮಾಹಿತಿಯನ್ನು ಕೊಡುವಂಥ ಒಂದು ಕೇಂದ್ರ ಇದಾಗಿದೆ. ಇದರಿಂದ ಏನು ಪ್ರಯೋಜನ ಅಂದರೆ, ಯಾವ ಮನುಷ್ಯ ಗಾಂಧಿ ಪ್ರಭಾವಕ್ಕೆ ಒಳಗಾಗ್ತಾನೋ ಆ ಮನುಷ್ಯ ಎಲ್ಲೂ ಅಪರಾಧಿ ಆಗೋಲ್ಲ. ಅವನನ್ನು ಅಪರಾಧಿ ಸ್ಥಾನದಲ್ಲಿ ಯಾರೂ ನಿಲ್ಸೋಕ್ಕೆ ಸಾಧ್ಯ ಇಲ್ಲ. ಮೊದಲನೇದು ವೆರಿ ಇಂಪಾರ್ಟೆಂಟ್. ನಾವು ಅನೇಕ ಸಂದರ್ಭಗಳಲ್ಲಿ ನೋಡ್ತಾ ಇದ್ದೀವಿ, ಎಂಥೆಂಥರೂ ಅಪರಾಧಿಗಳಾಗಿಬಿಡ್ತಾರೆ. ಗಾಂಧಿ ವಿಚಾರ ಗಟ್ಟಿಯಾಗಿ ಅವನ ಮನಸ್ಸಲ್ಲಿ ನಿಂತರೆ ಅವನು ಅಪರಾಧಿ ಆಗೋದಿಲ್ಲ. ಅವನು ನೋ ನಾನು ಇದು ಮಾಡೋದಿಲ್ಲ ಅಂತಾನೆ. ಆ ಸ್ಟೇಜ್ಗೆ ಭಾರತೀಯರು ಬರಬೇಕು. ಭಾಳ ಅಭಾವ ಇದೆ ಇವತ್ತು ಈ ಭರತಖಂಡದಲ್ಲಿ. ಯಾವುದು? ಪ್ರಾಮಾಣಿಕತೆ, ಹಾನೆಸ್ಟಿ, ಭಾಳ ಅಭಾವ ಎಲ್ಲ ಇದೆ. ಬೇಕಾದಷ್ಟು ದವಸ ಧಾನ್ಯ ಇದೆ, ವಜ್ರ ವೈಡೂರ್ಯ ಚಿನ್ನ ಆಸ್ತಿ ಬೇಕಾದ್ದೆಲ್ಲ ಇದೆ. ಆದರೆ ಅಭಾವ ಯಾವುದಕ್ಕೆ? ಪ್ರಾಮಾಣಿಕತೆಗೆ. ಇದೆಲ್ಲರಿಗೂ ಗೊತ್ತಿರೋ ವಿಚಾರ. ಅಂದರೆ ದೇಹ ಇದೆ ಸಂಪೂರ್ಣವಾಗಿ, ಇರುವಂಥ ಆತ್ಮ ಇಲ್ಲ, ಎಲ್ಲ ಮೌಲ್ಯಗಳಿಲ್ಲ, ಭಾಳ ಕಮ್ಮಿ ಆಗ್ತಾ ಇದೆ. ಅದು ಅದಾಗಬಾರ್ದು. ಅದು ಪರಿಪೂರ್ಣವಾದ ವ್ಯಕ್ತಿತ್ವ ಅಲ್ಲ. ಆ ವ್ಯಕ್ತಿತ್ವವನ್ನು ಪಡಿಬೇಕಾದ್ರೆ ಗಾಂಧೀಜಿಯವರು ಹೇಳಿರೋ 11 ವ್ರತಗಳನ್ನು ಮೊದಲು ಪಾಲನೆ ಮಾಡಬೇಕು ಅವನು. ಇದೆಲ್ಲ ನಿಮಗೆ ಬಹಳಷ್ಟು ವಿಚಾರಗಳನ್ನು ನಾನು ನಿಮಗೆ ತಿಳಿಸ್ಬೇಕಾಗತ್ತೆ. ಈ ಸಮಯ ಅಲ್ಲ, ಇದು ಒಂದು ಸಂದರ್ಶನ ಅಷ್ಟೇ. ನೀವೇ ಕೂತು ಗಾಂಧೀಜಿ ಬಗ್ಗೆ ಅಭ್ಯಾಸ ಮಾಡಿ ಅವನ ಬಗ್ಗೆ ಚಿಂತನೆ ಮಾಡಿದಾಗ ನೀವು ಇಡೀ ಸಮಾಜದಲ್ಲಿ ಎತ್ತರವಾಗಿ ಕಾಣ್ತೀರಿ. ಅಲ್ಲೇ ನನ್ನ ಸಂಶಯ ಇಲ್ಲ. ಗಾಂಧೀಜಿಯವರ ವಿಚಾರಗಳನ್ನು ನೀವು ಮೈಗೂಡಿಸಿಕೊಂಡಿದ್ದೇ ಆದರೆ ಇಡೀ ಸಮಾಜದಲ್ಲಿ ಎತ್ತರಕ್ಕೆ ಕಾಣ್ತೀರಿ, ನೀವು ಎದ್ದು ಕಾಣ್ತೀರಿ. ನೀವು ಅಂಥ ವ್ಯಕ್ತಿತ್ವ ಬೇಕು ಅನ್ನೋ ಆಸೆ ಎಲ್ಲರಿಗೂ ಇದೆ. ಆದರೆ ಅದನ್ನು ಸಾಧನೆ ಮಾಡಬೇಕಾದ್ರೆ ಸಾಕಷ್ಟು ವ್ರತಪಾಲನೆ ಆಗಬೇಕಿದು. ಇದು ಮಾಡಿದಾಗ ಅವನು ದೊಡ್ಡ ವ್ಯಕ್ತಿ ಆಗ್ತಾನೆ. ಇದು ಗಾಂಧೀಜಿಯವರಿಂದ ನಾವೆಲ್ಲ ಕಲಿಬೇಕಾದ್ದು. ಗಾಂಧೀಜಿಯವರು ಮೊದಲೇ ಹೇಳಿದ್ದಾರೆ, ನಾನು ಸಂತ ಅಷ್ಟೇ. ಆದರೆ ಎಂಥ ಸಂತ ನಾನು? ನಾನು ಸಂತ
ಆದರೆ ನಾನು ಗುಹೆ ಗೌಹರಗಳಲ್ಲಿ ಇರುವ ಸಂತ ಅಲ್ಲ. ಸಂತರು ಎಲ್ಲಿದ್ದಾರೆ? ದೊಡ್ಡ ದೊಡ್ಡ ಗುಹೆ ಸೇರಿಬಿಟ್ಟವ್ರೆ. ಗೌಹರ ಅಂದರೆ ಗೌಗತ್ತಲೆ ಇರುತ್ತೆ, ಅಲ್ಲೋಗಿ ಸಂತ ಕೂತಿರ್ತಾನೆ. ಅವನಲ್ಲ ನಾನು. ಮತ್ತು ನೀನೆಂಥ ಸಂತರಪ್ಪ ಅಂದರೆ, ಜನರು ತಮ್ಮ ಬೇಡಿಕೆಗಳಿಗಾಗಿ ಹೋರಾಟ ಮಾಡುವ ಗದ್ದಲದ ನಡುವೆ ನಾನಿರ್ತೀನಿ. ನಾನು ಎಲ್ಲಿರ್ತೀನಿ ಅಂದರೆ, ಜನರು ತಮ್ಮ ಬೇಡಿಕೆಗಳ ಈಡೇರಿಸುವ ಉದ್ದೇಶಕ್ಕಾಗಿ ನಡೆಸೋ ಹೋರಾಟ ಇದೆಯಲ್ಲ, ಆ ಹೋರಾಟದ ಗದ್ದಲ ಇದೆಯಲ್ಲ, ಆ ಗದ್ದಲದ ನಡುವೆ ಗಾಂಧಿ ಇರ್ತಾರೆ. ಅಂದರೆ ಯಾರೇ ಸತ್ಯಾಗ್ರಹ ಮಾಡಿದರೂ ಒಂದು ಫೋಟೋ ಇಡ್ತಾರೆ. ಯಾವುದದು? ಗಾಂಧಿ ಫೋಟೋ. ಇನ್ಯಾರ್ದು ಇಡೋಕ್ಕಲ್ಲ. ಇನ್ಯಾರು ಈ ಜಗತ್ತಲ್ಲಿ ಅವನಿಗೆ ಸರಿಸಾಟಿ ಆದಂಥ ವ್ಯಕ್ತಿ ಇಲ್ಲ. ಅದು ಈ ಗಾಂಧೀಜಿಯವರ ವಿಚಾರದಲ್ಲಿ ಪ್ರಮುಖವಾಗಿ ಬರೋದು. ಇದು ಗಾಂಧೀಜಿಯನ್ನು ನಾವಿಂದ ಕಲಿಬೇಕಾದ ವಿಚಾರ ಭಾಳ ಇದೆ ಅಷ್ಟೇ. ಗಾಂಧೀಜಿಯವ್ರನ್ನ ದಯವಿಟ್ಟು ನಾನು ಹೇಳ್ತೇನೆ, ನಾನು ದೇವರಲ್ಲ, ಸ್ಪಷ್ಟವಾಗಿ ಹೇಳ್ತಾರೆ. ನನಗೆ ಯಾರೂ ಗುಡಿ ಗೋಪುರಗಳನ್ನು ಕಟ್ಟಬೇಡಿ. ಕಾರಣ ಏನು ಸ್ವಾಮಿ, ಇಷ್ಟೆಲ್ಲ ಮಾಡಿರಾ, ನಿಮಗೊಂದು ದೇವಸ್ಥಾನ ಕಟ್ಟೋದು ಬೇಡವಾ? ನಾವು ಎಂಥ ಸ್ವಾಮಿಗಳಿಗೋ ದೇವಸ್ಥಾನ ಕಟ್ಬಿಟ್ಟಿದ್ದೀವಿ ದೊಡ್ಡದಾಗಿ, ಅಂದರೆ ನಿಮಗೊಂದು ಕಟ್ಟೋದು ಬೇಡವಾ ನಾವು ಅಂದರೆ, ದಯವಿಟ್ಟು ಕಟ್ಟಬೇಡಪ್ಪ, ಗುಡಿ ಗೋಪುರಗಳಲ್ಲಿ ಕಟ್ಟಬೇಡಿ ನನಗೆ. ಏನು, ಯಾಕೆ, ಕಾರಣ ಏನು ಅಂದರೆ, ದೇವರೇ ಸತ್ಯ. ದೇವರು ಅಂದ್ರೇನು? ಸತ್ಯ. ಗಾಡ್ ಈಸ್ ಟ್ರೂತ್. ದೇವರೇ ಸತ್ಯ, ಅದು ಅರಿವು. ದೇವರನ್ನು ಪೂಜೆ ಮಾಡಬೇಕು ಅಂದರೆ ಸತ್ಯಪಾಲನೆ ಇದ್ದರೆ ಮಾತ್ರ ಪೂಜೆ ಮಾಡು, ಇದ್ರೆ ಮಾಡಬೇಡ. ನೀವು ಸತ್ಯಪಾಲನೆ ಇಲ್ಲದ್ಮೇಲೆ ದೇವ್ರ ಪೂಜೆ ಮಾಡಿದ್ರೆ ಪ್ರಯೋಜನ. ಆಮೇಲೆ ಸತ್ಯವೇ ದೇವರು, ಆಚಾರ ಇದು. ನಾವು ಜೀವನದಲ್ಲಿ ಸತ್ಯಕ್ಕೆ ಬದ್ಧರಾಗಿ ನಡ್ಕೊಂಡ್ರೆ ಕ್ರಮೇಣ ನಾವು ದೇವರಾಗ್ತೇವೆ. ನಮ್ಮ ಶಿವಕುಮಾರ ಸ್ವಾಮಿಗಳು ನಡೆದಾಡುವ ದೇವರು ಅಂತ ಅಂದರು. ಕಾರಣ, ಸತ್ಯಕ್ಕೆ ಬದ್ಧರಾಗಿ ಅವರ ಜೀವನ ನಡೆಸಿದರು. ಅಖಂಡ ಬ್ರಹ್ಮಚಾರಿ ಅವರ ಒಂದು ಇದು ಭಾಳ ಮುಖ್ಯವಾದ್ದು. ಅಖಂಡ ಬ್ರಹ್ಮಚರ್ಯ, ಒಬ್ಬ ಸನ್ಯಾಸಿಗಿರಬೇಕಾದಂಥ ದೊಡ್ಡ ವ್ರತ ಅಖಂಡ ಬ್ರಹ್ಮಚರ್ಯ. ಅದಕ್ಕೆ ನಾವು ದೇವರು ಅಂದ್ವಿ. ನಾವು ಹೀಗೆ ಮನುಷ್ಯ, ಸಾಮಾನ್ಯ ಮನುಷ್ಯ ದೇವರಾಗಬೇಕಾದ್ರೆ ಅವನು ಸತ್ಯಪಾಲಕನ. ಸತ್ಯಪಾಲಕನಾದರೆ ಸಾಕು, ದಟ್ಸ್ ಎನಫ್. ಈಗಲೂ ಅನೇಕ ಗ್ರಾಮಾಂತರ ಪ್ರದೇಶದಲ್ಲಿರುವಂಥ ಭಾಳ ಏನು, ಅವ್ರಿಗೆ ಯಾವ ವಿದ್ಯೆನೂ ಇಲ್ಲ, ಅವ್ರ ಜೀವಮಾನದಲ್ಲೇ ಒಂದು ಸುಳ್ಳು ಹೇಳಿಲ್ಲ ಅಂಥ ಜನ ಇದ್ದಾರೆ. ಎಲ್ಲಿ? ಗ್ರಾಮಾಂತರ ಪ್ರದೇಶ. ಇಲ್ಲಿ ಅಪರೂಪ, ಅಲ್ಲಿ ಸಿಗ್ತಾರೆ. ಅವ್ರಿಗೆ ಸುಳ್ಳು ಹೇಳೋ ಅವಶ್ಯಕತೆಯೇ ಇಲ್ಲ. ಅವ್ರಿಗೇನು ಬರುತ್ತೋ ಅಷ್ಟರಲ್ಲೇ ತೃಪ್ತಿ ಅವ್ರಿಗೆ. ಇಲ್ಲಿ ಬೈಕ್ಗಳು ಜಾಸ್ತಿ, ಡಿಮ್ಯಾಂಡ್ಸ್ ಆರ್ ಮೋರ್, ಅದನ್ನು ಈಡೇರಿಸ್ಕೊಳ್ಳೋಕ್ಕೆ ಬೇರೆ ಮಾರ್ಗ, ಎಲ್ಲ ಮಾರ್ಗನೂ ಹಿಡಿತಾರೆ, ಮಾರ್ಗಗಳನ್ನು ಬದಲಾಯಿಸ್ತಾನೆ. ಅಲ್ಲಿರೋನು ಸಂತ, ಅವನು ಅವನಾಯಿತು, ಅವನ ಹೊಲ ಆಯಿತು, ಆ ಹೊಲದಲ್ಲಿ ಬರೋ ಬೆಳೆ ಆಯಿತು, ತನ್ನ ಕಾಯಕ ಆಯಿತು ಅಷ್ಟೇ. ಇದು ಬಹಳ ಮುಖ್ಯವಾದ್ದು. ಗಾಂಧೀಜಿಯವರ ವಿಚಾರಗಳಿಂದ ನಾವು ತಿಳಿಬೇಕಾದದ್ದು. ಬಹಳ ಸಂತೋಷ. ಗಾಂಧೀಜಿ ಅವರು ಅವರೇ ಹೇಳಿರೋ ಹಾಗೆ ಸತ್ಯ ಹರಿಶ್ಚಂದ್ರನ ನಾಟಕ ಮತ್ತು ಶ್ರವಣನ ಪಿತೃಭಕ್ತಿ ಇದರಿಂದ ಪ್ರಭಾವಿತರಾದಂಥವ್ರು. ಖಂಡಿತ. ಅದರಿಂದ ಅವರ ಜೀವನ ಮಾರ್ಗವನ್ನು ಬದಲಾಯಿಸ್ಕೊಂಡ್ಬಿಟ್ರು. ಬಹುಶಃ ತಾವು ತಮ್ಮ 30ನೇ ವಯಸ್ಸಿನಲ್ಲಿ ಅವರ ಮಾರ್ಗದರ್ಶನದಿಂದ ಬದಲಾಗಿ ಇಷ್ಟೆಲ್ಲ ನೀವು ಸಂಸ್ಥೆ ಆಗಬಹುದು, ಅವರ ವಿಚಾರಧಾರೆಗಳನ್ನಾಗಬಹುದು, ಬರುವಂಥ ಮುಂದಿನ ಪೀಳಿಗೆಗೆ ಪಸರಿಸಿದ್ದೀರಿ. ಇನ್ನೂ ಕೂಡ ಆ ಒಂದು ಶಕ್ತಿ ನಿಮ್ಮಲ್ಲಿದೆ ಅಂತ ನಾನು ಅಂದ್ಕೊಳ್ತೀನಿ ಸರ್. ಬಹಳ ಧನ್ಯವಾದ ನಮ್ಮ ಜೊತೆ. ನನಗೆ ಒಂದೇ ಒಂದು ಆಸೆ ಇದೆ. ನಮ್ಮದು ಒಂದು ಜನರೇಷನ್ನು, ಆ ನಂತರ ನಿಮ್ಮದೊಂದು ಜನರೇಷನ್ನು, ಮುಂದೆ ಜನರೇಷನ್ ಟು ಜನರೇಷನ್ ಬರ್ತಾ ಇರುತ್ತೆ. ನಮ್ಮ ಆಸೆ ಏನಪ್ಪ ಅಂದರೆ, ನಮ್ಮ ಜನ್ರೇಷನ್ಗಿಂತ ನಿಮ್ಮ ಜನ್ರೇಷನ್ನು ಭಾಳ ಸುಪ್ರೀಮ್ ಆಗಬೇಕು. ನಾವು ನಿಮ್ಗೆ ಹೋಲಿಸಿದ್ರೆ, ಏ ನಾವು ಇಷ್ಟು ಚೆನ್ನಾಗಿ ನಾವು ಜೀವನ ನಡೆಸಲಿಲ್ಲ, ನಾವು ಇವರು ಚೆನ್ನಾಗಿ ನಡೆಸ್ತಾ ಇದ್ದಾರೆ, ಆ ಮೆಚ್ಚುಗೆ ಬರಬೇಕು. ಅದು ಭಾಳ ಮುಖ್ಯವಾದ್ದು. ಆ ಉದ್ದೇಶಕ್ಕಾಗಿ ನಾವು ಇವತ್ತು ಗಾಂಧೀಜಿ ಪ್ರಸ್ತುತ, ಭಾಳ ಪ್ರಸ್ತುತ. ಅಂತರಂಗದ ಶುದ್ಧಿಯೇ ಬಹಿರಂಗದ ಶುದ್ಧಿ ಅಂತಾರೆ. ಅದನ್ನು ಗಾಂಧೀಜಿ ಭಾಳ ಸ್ಪಷ್ಟವಾಗಿ ಹೇಳ್ತಾರೆ. ಮೊದಲು ಮನಸ್ಸನ್ನು ಶುದ್ಧಿ ಮಾಡಿಕೊಂಡು ಕಾಯಕನ ಶುದ್ಧವಾಗಿ ಮಾಡೋರು. ಭಾಳ ನನಗೆ ಸಂತೋಷ ಆಯಿತು.
ನೀವೇನು ಅಮೋಘ ಟಿ ವಿಯವರು ಈ ಒಂದು ದೊಡ್ಡ ಸಂದರ್ಶನ ಏರ್ಪಡಿಸಿದ್ರಿ. ಗಾಂಧೀಜಿಯವರ ವಿಚಾರ ನನಗೆ ಭಾಳ ದುಃಖ ಆಗುತ್ತೆ. ಹೈಸ್ಕೂಲ್ ವಿದ್ಯಾರ್ಥಿಗಳಲ್ಲಾಗಲಿ ಕಾಲೇಜ್ ವಿದ್ಯಾರ್ಥಿಗಳಲ್ಲಾಗಲಿ ಯಾವುದೇ ಮನೆಯಲ್ಲಾಗಲಿ ಗಾಂಧೀಜಿಯವರ ಒಂದು ಪುಸ್ತಕವೂ ಇಲ್ಲ. ಅವ್ರಿಗೆ ಬೇಕಾಗಿಲ್ಲ ಅದು ದುರಂತ. ಅದು ಯಾವ ಕುಟುಂಬ ಗಾಂಧೀಜಿಯ ವಿಚಾರಗಳಿಂದ ದೂರ ಹೋಗುತ್ತೋ ಅದು ಅಪರಾಧಿ ಸ್ಥಾನಕ್ಕೆ ನಿಲ್ಲುತ್ತೆ. ಭಾಳ ಮುಖ್ಯವಾಗಿ ನಾವು ತಿಳಿಬೇಕಾದ್ದು ಅವರ ವಿಚಾರಗಳನ್ನು ತಿಳಿಬೇಕಾದ್ದು ಇದು ಪ್ರಮುಖ ಅಂತ ನಾನು ಭಾವಿಸಿ ಇಷ್ಟೊತ್ತು ನನಗೆ ಮಾತನಾಡಲು ಅವಕಾಶ ಕೊಟ್ಟಂಥ ಅಮೋಘ ಟಿ ಅವರ ನಮ್ಮ ಮಿತ್ರರಾದಂಥ ಪ್ರತಿನಿಧಿ ಸಿಬ್ಬಂದಿಯವರು ಗುರುಪ್ರಸಾದ್ರವರು ಮತ್ತು ಅಮೋಘ ಟಿ ವಿಯವರ ನಿರ್ವಾಹಕರಿಗೆ ನನ್ನ ಕೃತಜ್ಞತೆಗಳನ್ನು ಅರ್ಪಿಸಿ ನಾನು ಮಾತು ಮುಕ್ತಾಯ ಮಾಡ್ತೇನೆ. ನಮಸ್ಕಾರ. ಥ್ಯಾಂಕ್ ಯು ಸರ್. ಗಾಂಧಿ ವಿಚಾರಧಾರೆಗಳನ್ನು ಸಾಕಷ್ಟು ತಿಳಿಸ್ಕೊಟ್ರಿ ನಮ್ಮ ಕಾರ್ಯಕ್ರಮಕ್ಕೆ. ಧನ್ಯವಾದಗಳು ಸರ್. ವೀಕ್ಷಕರೇ, ನೋಡಿದ್ರಲ್ಲ ಬಾಪು ನೆನಪನ್ನು ಶ್ರೀಯುತ ಬಸವಯ್ಯನವರು ಹೇಗೆ ಹಂಚಿಕೊಂಡ್ರು ಅಂತ. ನಿಜ, ಗಾಂಧೀಜಿಯವರ ಅನುಯಾಯಿಯಾಗಿ ಅವರ ಮೌಲ್ಯಗಳನ್ನು ಪಾಲಿಸುವಂತಹ ಒಬ್ಬ ದಿಗ್ದರ್ಶಕನಾಗಿ ಇವತ್ತು ನಮ್ಮ ಮುಂದಿಗಿದ್ದಾರೆ. ಗಾಂಧೀಜಿ ಇವತ್ತು ಯಾಕೆ ಪ್ರಸ್ತುತ ಅನ್ನುವಂಥ ಮಾತುಗಳನ್ನು, ಅನೇಕ ವಿಚಾರಗಳನ್ನು, ಅವರು ಪ್ರಭಾವಿತರಾದಂಥ ವಿಚಾರಗಳನ್ನು ಮತ್ತು ತುಮಕೂರಿಗೆ ಬಾಪೂಜಿಯವರ ಒಡನಾಟದ ವಿಚಾರವನ್ನು ನಮ್ಮೊಂದಿಗೆ ಹಂಚಿಕೊಂಡ್ರು. ನಿಜ, ಈ ಧರ್ಮವನ್ನು ನೀವು ನಾವೆಲ್ಲರೂ ಕೂಡ ಪಾಲಿಸಬೇಕಾಗತ್ತೆ. ಅವತ್ತಿಗೆ ಮಾತ್ರ ಬಾಪೂಜಿ ಅತ್ಯಂತ ಶ್ರಮವಹಿಸಿ ಅರೆಬೆತ್ತಲೆಯಾಗಿ ಓಡಾಡಿ ಇಡೀ ಭಾರತ ತುಂಬ ಓಡಾಡಿ ನಮಗೆ ನಿಮ್ಮೆಲ್ಲರಿಗೂ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದಕ್ಕೂ ಕೂಡ ಸಾರ್ಥಕವಾಗುತ್ತೆ ಅಂತ ಹೇಳ್ತಾ ಈ ಒಂದು ವಿಶೇಷ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಅಮೋಘ ಟಿ ವಿ, ಎಂದೆಂದಿಗೂ ನಿಮ್ಮೊಂದಿಗೆ.